Attention all parents. Are you searching for the perfect school for your child? Look no further. NPET's English Medium School is now accepting admissions for the upcoming academic year. Give your child the gift of quality education. Our highly experienced and qualified teachers provide personalized attention to every student, ensuring that they reach their full potential. Our school offers a wide range of extracurricular activities, including sports, music, and art, to help your child discover their passions and develop new skills. Our state-of-the-art facilities and advanced curriculum ensure that your child receives a top-notch education and stays ahead of the curve. Don't wait any longer. Enroll your child in our English medium school today and give them the best start in life. Admissions are now open, so call us or visit our website for more information. ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಸಂಸತ್ನಲ್ಲಿ ರಾಷ್ಟ್ರಪತಿ ಪ್ರಧಾನಿಯಿಂದ ಗೌರವ ಪೂರ್ಣ ಪುಷ್ಪ ನಮನ. ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ಸಂಸತ್ ಭವನದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಅವರು ಪುಷ್ಪ ನಮನ ಸಲ್ಲಿಸಿದರು. ನಮ್ಮ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಭೀಮರಾವ್ ರಾಮ್ಜೀ ಅಂಬೇಡ್ಕರ್ ಅವರ ಜನ್ಮದಿನದ ಸಂದರ್ಭದಲ್ಲಿ ನಾನು ಎಲ್ಲಾ ಸಹ ನಾಗರಿಕರಿಗೆ ನನ್ನ ಹೃತ್ಪೂರ್ವಕ ಶುಭಾಶಯಗಳನ್ನು ತಿಳಿಸುತ್ತೇನೆ ಎಂದು ರಾಷ್ಟ್ರಪತಿ ಟ್ವೀಟ್ ಮಾಡಿದ್ದಾರೆ. ಸಮಾಜದ ವಂಚಿತ ಮತ್ತು ಶೋಷಿತ ವರ್ಗಗಳ ಸಬಲೀಕರಣಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಪೂಜ್ಯ ಬಾಬಾ ಸಾಹೇಬ್ಗೆ ಅವರ ಜನ್ಮ ವಾರ್ಷಿಕೋತ್ಸವದಂದು ನೂರಾರು ನಮಸ್ಕಾರಗಳು. ಜೈ ಭೀಮ್ ಎಂದು ಸಂವಿಧಾನ ಶಿಲ್ಪಿಯ ಜನ್ಮದಿನದಂದು ಪ್ರಧಾನಿ ಟ್ವೀಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನಮನ ಸಲ್ಲಿಸಿದರು. ದೇಶದ ಕಟ್ಟಕಡೆಯ ವ್ಯಕ್ತಿಗೂ ನ್ಯಾಯ ಹಕ್ಕುಗಳನ್ನು ಖಾತ್ರಿಪಡಿಸಿದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ನಮನಗಳು. ಎಲ್ಲಾ ಸೌಕರ್ಯಗಳನ್ನು ತ್ಯಾಗ ಮಾಡಿ ಹಿಂದುಳಿದವರ ಕಲ್ಯಾಣಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟ ಅವರ ಆದರ್ಶಗಳು ಮತ್ತು ಆಲೋಚನೆಗಳು ನಮ್ಮ ಹಾದಿಯನ್ನು ಮುನ್ನಡೆಸುತ್ತವೆ ಎಂದು ಅಮಿತ್ ಶಾ ಟ್ವೀಟ್ನಲ್ಲಿ ತಿಳಿಸಿದ್ದಾರೆ. ಫೇಲ್ ಆದರೆ ಪೂರಕ ಪರೀಕ್ಷೆ ನಡೆಸಲು ಚಿಂತನೆ. 5-8 ತರಗತಿಗೆ ಬೋರ್ಡ್ ಪರೀಕ್ಷೆಯ ಬಿಸಿ. ರಾಜ್ಯ ಪಠ್ಯಕ್ರಮದ 5 ಮತ್ತು 8 ತರಗತಿ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಪರೀಕ್ಷೆ ನಡೆಸಲಾಗಿತ್ತು. ಶಿಕ್ಷಣ ಇಲಾಖೆ ಮುಂಬರುವ 2023-24 ಸಾಲಿನಿಂದ 5-8 ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ ಫೇಲ್ ಆದ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿ ನಡೆಸಿ ಎಸ್ಎಸ್ಎಲ್ಸಿ ಮಾದರಿಯಲ್ಲಿ ಪೂರಕ ಪರೀಕ್ಷೆ ನಡೆಸಲು ಚಿಂತನೆ ನಡೆಸಿದೆ. ಯಾವುದೇ ವಿದ್ಯಾರ್ಥಿಗಳನ್ನು ಫೇಲ್ ಮಾಡುವಂತಿಲ್ಲ, ಹೀಗಾಗಿ ಪೂರಕ ಪರೀಕ್ಷೆ ನಡೆಸಿದ್ರೂ ವಿದ್ಯಾರ್ಥಿಗಳನ್ನು ಅನುತ್ತೀರ್ಣಗೊಳಿಸುವ ಉದ್ದೇಶ ಇಲ್ಲ. ಬದಲಾಗಿ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ವಿಶೇಷ ತರಗತಿಗಳನ್ನು ನಡೆಸಿ ಕಲಿಕೆಯಲ್ಲಿ ಸುಧಾರಣೆ ಮಾಡಿ ಪೂರಕ ಪರೀಕ್ಷೆ ನಡೆಸಿ ಫಲಿತಾಂಶ ನೀಡಿ ಮುಂದಿನ ತರಗತಿಗೆ ಕಳುಹಿಸಲಾಗುತ್ತದೆ. ಹಂತ ಹಂತವಾಗಿ ಶಾಲಾ ಶಿಕ್ಷಣದಲ್ಲಿ ಗುಣಮಟ್ಟ ಹೆಚ್ಚಿಸಲು ಕ್ರಮ ಕೈಗೊಳ್ಳಲಾಗಿದ್ದು, ಶಿಕ್ಷಣದಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳ ಕಲಿಕೆಯನ್ನು ಉತ್ತಮಗೊಳಿಸುವ ಉದ್ದೇಶದಿಂದ ಪೂರಕ ಪರೀಕ್ಷೆ ನಡೆಸಲು ಗಂಭೀರ ಚಿಂತನೆ ನಡೆಸಲಾಗಿದೆ ಎಂದು ಹಿರಿಯ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ. ಭಿನ್ನಮತ ಶಮನಕ್ಕೆ ಹೈಕಮಾಂಡ್ ಸೂತ್ರ, ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿಕೆ. ಬಿಜೆಪಿ ಅಭ್ಯರ್ಥಿಗಳ 2ನೇ ಪಟ್ಟಿ ಬಿಡುಗಡೆಯಾಗಲಿದ್ದು, 12 ವಿಧಾನಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಿಸಬೇಕಾಗಿದೆ ಎಂದು ಬಸವರಾಜ ಬೊಮ್ಮಾಯಿ ಗುರುವಾರ ಸುದ್ದಿಗಾರರೊಂದಿಗೆ ಹೇಳಿದರು. ಹಿರಿಯ ಬಿಜೆಪಿ ನಾಯಕರು ಅತೃಪ್ತ ನಾಯಕರೊಂದಿಗೆ ಸಂಪರ್ಕದಲ್ಲಿದ್ದಾರೆ, ಶೀಘ್ರದಲ್ಲೇ ಬಂಡಾಯ ಶಮನವಾಗಲಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಕೆಲವು ಆಕಾಂಕ್ಷಿಗಳು ಮತ್ತು ಎಂಎಲ್ಸಿಗಳು ರಾಜೀನಾಮೆ ಕೂಡ ನೀಡಿದ್ದಾರೆ, ಇದು ರಾಜಕೀಯದಲ್ಲಿ ಸಹಜ ಎಂದರು. ರಾಜಕೀಯದಲ್ಲಿ ಪಕ್ಷಗಳನ್ನು ಬದಲಾಯಿಸುವುದು ಬಹಳ ಸಾಮಾನ್ಯವಾಗಿದೆ ಎಂದು ಬೊಮ್ಮಾಯಿ ಹೇಳಿದರು. ಅತೃಪ್ತ ನಾಯಕರ ಅಸಮಾಧಾನ ಶೀಘ್ರದಲ್ಲೇ ಪರಿಹರಿಸಲಾಗುವುದು, ಪಕ್ಷದ ಕಾರ್ಯಕರ್ತರು ಪ್ರಬಲರಾಗಿದ್ದಾರೆ, ಇದರಿಂದ ಬಂಡಾಯ ನಡೆದರೂ ಹೆಚ್ಚಿನ ಹಾನಿಯಾಗುವುದಿಲ್ಲ. ಮಾಜಿ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ, ಶಾಸಕ ನೆಹರು ಓಲೇಕಾರ್ ಮಾಡಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದರು. ಕಾಂಗ್ರೆಸ್ ಅಧಿಕಾರಕ್ಕೆ ಬರುವುದಿಲ್ಲ, ಸುಮಾರು 60-65 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳಿಲ್ಲದ ಕಾರಣ ಕಾಂಗ್ರೆಸ್ ಪಕ್ಷವು ಅಧಿಕಾರಕ್ಕೆ ಬರುವುದಿಲ್ಲ ಮತ್ತು ಆದ್ದರಿಂದ ಇವರು ಇತರ ಪಕ್ಷಗಳ ಅಭ್ಯರ್ಥಿಗಳನ್ನು ಆಮದು ಮಾಡಿಕೊಳ್ಳುತ್ತಿದ್ದಾರೆ ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ಸುದ್ದಿಗಾರರೊಂದಿಗೆ ತಿಳಿಸಿದರು. ರಾಜ್ಯದಲ್ಲಿ ಮತ್ತೆ ಹೆಚ್ಚುತ್ತಿರುವ ಮಹಾಮಾರಿ, ಜಿಲ್ಲಾವಾರು ಕೋವಿಡ್ ಪರೀಕ್ಷೆ ಕಡ್ಡಾಯ. ರಾಜ್ಯದಲ್ಲಿ ಮಹಾಮಾರಿ ಕೊರೋನಾ ಸೋಂಕಿನ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಜಿಲ್ಲಾವಾರು ಕೋವಿಡ್ ಪರೀಕ್ಷೆ ಮುಂಜಾಗ್ರತಾ ಕ್ರಮವಾಗಿ ದೈನಂದಿನ ಕೋವಿಡ್ ಪರೀಕ್ಷೆಗಳ ಗುರಿಯನ್ನು 20,000ಕ್ಕೆ ಹೆಚ್ಚಿಸಿರುವ ರಾಜ್ಯ ಸರ್ಕಾರ. ಮನೆ ಹಾಗೂ ಕಚೇರಿಗಳಲ್ಲಿ ಸೋಂಕಿತರ ಪ್ರಾಥಮಿಕ ಸಂಪರ್ಕಿತರಿಗೆ ಕಡ್ಡಾಯವಾಗಿ ಪರೀಕ್ಷೆ ನಡೆಸುವಂತೆ ಸೂಚನೆ ನೀಡಿದೆ. ಜನಸಂಖ್ಯೆ ಹಾಗೂ ಪಾಸಿಟಿವಿಟಿ ಆಧಾರದ ಮೇಲೆ ಪ್ರತಿನಿತ್ಯ ಕಡ್ಡಾಯವಾಗಿ ದೈನಂದಿನ ಕೋವಿಡ್ ಪರೀಕ್ಷೆಗಳ ಗುರಿಯನ್ನು 20,000ಕ್ಕೆ ಹೆಚ್ಚಿಸಿರುವ ಆರೋಗ್ಯ ಇಲಾಖೆ.
ಮನೆ ಹಾಗೂ ಕಚೇರಿಗಳಲ್ಲಿ ಸೋಂಕಿತರ ಪ್ರಾಥಮಿಕ ಸಂಪರ್ಕಿತರಿಗೆ ಕಡ್ಡಾಯವಾಗಿ ಪರೀಕ್ಷೆ ನಡೆಸಬೇಕೆಂದು ಸೂಚಿಸಿದೆ. ಈ ಬಗ್ಗೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ನಿರ್ದೇಶಕರು ಸುತ್ತೋಲೆ ಹೊರಡಿಸಿದ್ದಾರೆ. ಎಲ್ಲ ಐಎಲ್ಐ ಶೀತ ಜ್ವರ ಮಾದರಿಯ ಅನಾರೋಗ್ಯ ಸಮಸ್ಯೆ ಮತ್ತು ತೀವ್ರ ಉಸಿರಾಟದ ಸಮಸ್ಯೆ ಪ್ರಕರಣಗಳನ್ನು ಕಡ್ಡಾಯವಾಗಿ ಕೋವಿಡ್ ಪರೀಕ್ಷೆಗೆ ಒಳಪಡಿಸಬೇಕು. ಹಾಗೆಯೇ ರೋಗ ಲಕ್ಷಣವುಳ್ಳ ಅಂತಾರಾಜ್ಯ ಹಾಗೂ ಅಂತಾರಾಷ್ಟ್ರೀಯ ಪ್ರಯಾಣಿಕರನ್ನು ಪರೀಕ್ಷೆಗೆ ಒಳಪಡಿಸಬೇಕು. ಜಿಲ್ಲಾವಾರು ಪರೀಕ್ಷೆ ಗುರಿಯನ್ನು ಪ್ರತಿನಿತ್ಯ ಕಡ್ಡಾಯವಾಗಿ ತಲುಪಬೇಕು ಎಂದು ಸುತ್ತೋಲೆಯಲ್ಲಿ ತಿಳಿಸಿದೆ. ಜಿಲ್ಲಾವಾರು ಪರೀಕ್ಷೆ ಗುರಿಯನ್ನು ಪ್ರತಿನಿತ್ಯ ಕಡ್ಡಾಯವಾಗಿ ತಲುಪಬೇಕು ಎಂದು ತಿಳಿಸಲಾಗಿದೆ. ನಿಗದಿಪಡಿಸಲಾದ ಕೋವಿಡ್ ಪರೀಕ್ಷೆ ಗುರಿಯಲ್ಲಿ ಶೇಕಡ 70% ಪರೀಕ್ಷೆಗಳನ್ನು ಆರ್ಟಿಪಿಸಿಆರ್ ವಿಧಾನದ ಮೂಲಕ ಸರ್ಕಾರಿ ಪ್ರಯೋಗಾಲಯದಲ್ಲಿ ನಡೆಸಬೇಕು. ಶೇಕಡ 30% ಪರೀಕ್ಷೆಗಳನ್ನು ರ್ಯಾಟ್ ಮಾದರಿಯಲ್ಲಿ ಮಾಡಬೇಕು ಎಂದು ಹೇಳಲಾಗಿದೆ. ರಾಜ್ಯದಲ್ಲಿ ಬೆಂಕಿ ಬಿಸಿಲು, ಬೇಸಿಗೆ ಬಿಸಿಲಿಗೆ ತತ್ತರಿಸಿದವರಿಗೆ ಶಾಕಿಂಗ್ ನ್ಯೂಸ್. ಬೇಸಿಗೆ ಬಿಸಿಲಿನ ತೀವ್ರತೆ ಈ ಬಾರಿ ರಾಜ್ಯದಲ್ಲಿ ಹೆಚ್ಚಾಗಿದ್ದು ಗುರುವಾರ 41.5 ಡಿಗ್ರಿ ಸೆಲ್ಸಿಯಸ್ ಗರಿಷ್ಠ ಉಷ್ಣಾಂಶ ಕಲಬುರಗಿಯಲ್ಲಿ ದಾಖಲಾಗಿದೆ. ಇದು ಈ ಸಲದ ಬೇಸಿಗೆಯಲ್ಲಿ ರಾಜ್ಯದಲ್ಲಿ ದಾಖಲಾದ ಅತಿ ಹೆಚ್ಚು ಉಷ್ಣಾಂಶವಾಗಿದ್ದು ರಾಯಚೂರಿನಲ್ಲಿ 40 ಡಿಗ್ರಿ ತಾಪಮಾನ ದಾಖಲಾಗಿದೆ. ಕಳೆದ ವಾರದಿಂದ ರಾಜ್ಯಾದ್ಯಂತ ಬಿಸಿಲ ಬೇಗೆ ಹೆಚ್ಚಾಗುತ್ತಿದೆ. ಬಿಸಿಲ ಜಳಕ್ಕೆ ಜನ ತತ್ತರಿಸಿದ್ದಾರೆ. ತಂಪು ಪಾನೀಯ, ಎಳನೀರು, ಐಸ್ ಕ್ರೀಮ್ಗೆ ಜನ ಮೊರೆ ಹೋಗಿದ್ದಾರೆ. ಮಧ್ಯಾಹ್ನದ ವೇಳೆಯಲ್ಲಿ ಜನ ಮನೆಯಿಂದ ಹೊರಗೆ ಬರುತ್ತಿಲ್ಲ. ಏಪ್ರಿಲ್ 5 ರಿಂದ 13 ರವರೆಗೆ 6 ದಿನ 40 ಡಿಗ್ರಿಗೂ ಅಧಿಕ ಉಷ್ಣಾಂಶ ಕಲಬುರಗಿಯಲ್ಲಿ ದಾಖಲಾಗಿದೆ. ವಾಡಿಕೆಗಿಂತ 2 ಡಿಗ್ರಿ ಹೆಚ್ಚಳವಾಗಿದೆ. ರಾಯಚೂರಿನಲ್ಲಿ ಬುಧವಾರ ಗರಿಷ್ಠ ಉಷ್ಣಾಂಶ 40 ಡಿಗ್ರಿ ಸೆಲ್ಸಿಯಸ್ ದಾಖಲಾಗಿದೆ. ಗದಗ 38.9, ಕೊಪ್ಪಳ 38.07, ಶಿವಮೊಗ್ಗ ಹಾಗೂ ದಾವಣಗೆರೆಯಲ್ಲಿ 37.8 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಉತ್ತರದಿಂದ ಬೀಸುತ್ತಿರುವ ಗಾಳಿಯಲ್ಲಿ ತೇವಾಂಶ ಇಲ್ಲದ ಕಾರಣ ಉಷ್ಣಾಂಶದಲ್ಲಿ ಏರಿಕೆ ಕಂಡಿದೆ. ಕರಾವಳಿಯಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆ, ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆ. ಜಗದೀಶ್ ಶೆಟ್ಟರ್ಗೆ ಟಿಕೆಟ್ಗೆ ಸಂಬಂಧಿಸಿದಂತೆ ಹುಬ್ಬಳ್ಳಿ ನಗರದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರತಿಕ್ರಿಯಿಸಿದ್ದಾರೆ. ನಗರದಲ್ಲಿಂದು ಅಂಬೇಡ್ಕರ್ ಮೂರ್ತಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಪ್ರಹ್ಲಾದ್ ಜೋಶಿ ಅವರು, ಶೆಟ್ಟರ್ಗೆ ಟಿಕೆಟ್ ಸಿಗುತ್ತೆ ಅನ್ನೋ ನಿರೀಕ್ಷೆ ಇದೆ. ನಮ್ಮ ಅಭಿಪ್ರಾಯ ಹೇಳಿದ್ದೇವೆ, ಎಲ್ಲವೂ ಸುಲಲಿತವಾಗಿ ಪರಿಹಾರ ಆಗುತ್ತೆ ಎಂಬ ವಿಶ್ವಾಸವಿದೆ ಎಂದರು. ನಾನು ಹಾಗೂ ಶೆಟ್ಟರ್ ರಾಷ್ಟ್ರೀಯ ಅಧ್ಯಕ್ಷರೊಂದಿಗೆ ಮಾತನಾಡಿದ್ದೇವೆ. ಜಗದೀಶ್ ಶೆಟ್ಟರ್ಗೆ ಟಿಕೆಟ್ ಸಿಗುತ್ತೆ ಅನ್ನೋ ವಿಶ್ವಾಸ ನನಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. 52 ಜನ ಹೊಸ ಮುಖಗಳಿಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಟಿಕೆಟ್ ಕೊಡಲಾಗಿದೆ. ಕಾಂಗ್ರೆಸ್ನಂತೆ ವಂಶಕ್ಕೆ ಅಪ್ಪ ಮಕ್ಕಳಿಗೆ ಟಿಕೆಟ್ ಕೊಡುವುದಿಲ್ಲ. ಸೌದಿ ಅವರಿಗೆ ನಮ್ಮ ಪಾರ್ಟಿ ಎಲ್ಲವನ್ನೂ ಕೊಟ್ಟಿದೆ. ಕಾಂಗ್ರೆಸ್ಗೆ ಹೋಗಬಾರದು ಅನ್ನೋದು ನಮ್ಮ ಅಪೇಕ್ಷೆ ಇದೆ. ಕಾಂಗ್ರೆಸ್ ಯೂಸ್ ಅಂಡ್ ಥ್ರೋ ಪಾರ್ಟಿ. ಸೌದಿ ಅವರನ್ನ ನಮ್ಮ ಪಾರ್ಟಿ ಉಪಮುಖ್ಯಮಂತ್ರಿ ಮಾಡಿದ್ದೇವೆ. ಇಲ್ಲಿ ಅವರಿಗೆ ಉತ್ತಮ ಭವಿಷ್ಯ ಇತ್ತು, ದಯವಿಟ್ಟು ಅಲ್ಲಿಗೆ ಹೋಗುವುದು ಬೇಡ ಎಂದರು. ಆತ್ಮೀಯ ಬಂಧುಗಳೇ, ಇವತ್ತು ಸಾಯಂಕಾಲ 14 ರಂದು ಎಂಕಣ್ಮಾಡಿ ವಿಧಾನಸಭೆಯ ವ್ಯಾಪ್ತಿಯ ಪ್ರಜಾಧ್ವನಿ ಕಾರ್ಯಕ್ರಮವನ್ನು ಬೆಳಗಾವಿ ತಾಲೂಕಿನ ಬುತ್ರಾಮಟ್ಟಿ ಗ್ರಾಮದಲ್ಲಿ ಜರುಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ನಮ್ಮ ಜಿಲ್ಲಾ ಎಲ್ಲ ಮುಖಂಡರು, ಶಾಸಕರು, ನಮ್ಮ ಪಕ್ಷದ ಶಾಸಕರು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಿದ್ದಾರೆ. ಇದೊಂದು ಐತಿಹಾಸಿಕ ಮತ್ತು ಬೃಹತ್ ಸಮಾವೇಶ. ದಯವಿಟ್ಟು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಈ ಕಾರ್ಯಕ್ರಮದ ಬಗ್ಗೆ ಒಂದೇ ಒಂದು ನನ್ನ ಸಲಹೆ ಏನಂತಂದರೆ, ಕಾರ್ಯಕ್ರಮ 5 ಗಂಟೆಯಿಂದ 7:30 ವರೆಗೆ ಕಾರ್ಯಕ್ರಮ ನಿಗದಿಯಾಗಿದೆ. ಅಷ್ಟರಲ್ಲಿ ನಾವು ಅದನ್ನು ಮುಕ್ತಾಯಗೊಳಿಸ್ತೀವಿ. ಕಾರ್ಯಕರ್ತರು 5 ಗಂಟೆ ನಂತರ 5:30 ಒಳಗಡೆ ಕಾರ್ಯಕ್ರಮದ ಸ್ಥಳದಲ್ಲಿ ಹಾಜರಿರಬೇಕು ಮತ್ತು ಸುಮಾರು 7:30 ವರೆಗೆ ತಾವೆಲ್ಲ ಉಪಸ್ಥಿತರದ ಇರಬೇಕು ಅಲ್ಲಿ. ಮತ್ತು ಭಾಳಷ್ಟು ನಾವು ಕಾರ್ಯಕ್ರಮದಲ್ಲಿ ಬೇಗ ತಾವು ಬರ್ತೀರಿ, ಬೇಗ ಹೋಗಿಬಿಡ್ತೀರಿ, ಆಗಬಾರ್ದು ಕಾರ್ಯಕ್ರಮ. ಅದಕ್ಕಾಗಿ ವಿನಂತಿ ಮಾಡ್ತಾ ಇದ್ದೇನೆ, 5:30 ಒಳಗಾಗಿ ನೀವು ಅಲ್ಲಿ ತಮ್ಮ ಆಸನದಲ್ಲಿ ಕುಳಿತುಕೊಳ್ಬೇಕು. 7:30 ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಅದಕ್ಕಾಗಿ ಅಲ್ಲಿವರೆಗೆ ಶಿಸ್ತುಬದ್ಧ ಕಾರ್ಯಕ್ರಮ ಹಾಕು, ಯಾರು ಕೂಡ ಕಾರ್ಯಕ್ರಮದಿಂದ ಆ ಕಡೆ ಈ ಕಡೆ ಹೋಗ್ಬಾರಂತ ಇದನ್ನು ವಿನಂತಿ ಮಾಡ್ತಾ ಇದ್ದೇನೆ. ತಾವು 5 ರಿಂದ 5:30 ಒಳಗೆ ಸ್ಥಳಕ್ಕೆ ಹಾಜರಾಗಬೇಕು. 7:30 ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಅಲ್ಲಿವರೆಗೆ ತಾವು ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಕಾಂಗ್ರೆಸ್ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕಂತ ನನ್ನ ಎಂಕಮಿಡಿ ಭಾಗದ ಎಲ್ಲ ಕಾರ್ಯಕರ್ತರಿಗೆ ನಾನು ವಿನಂತಿ ಮಾಡ್ತೇನೆ.
ಜನರಿಗೆ ದೇಶದ ಜನರಿಗೆ ಸಮಾನತೆಯ ಹರಿಕಾರರಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬರ ಜಯಂತಿಯ ಶುಭಾಶಯಗಳನ್ನ ಹೇಳ್ತೀನಿ. ಇವತ್ತು ಅಂಥ ಒಂದು ಮಹಾನ್ ಭಾವರ ನೆನಪು, ಯಾಕಂದರೆ ನಾನು ಈಗಾಗಲೇ ಹೇಳ್ತಾ ಇದ್ದೆ ಮಹಿಳೆಯರಿಗೆ ಯಾವ ಜಾತಿ ಇಲ್ಲ ಅಂತ. ಸಮಾನವಾದಂಥ ಹಕ್ಕನ್ನು ಎಲ್ಲ ರಂಗದಲ್ಲೂ ನಮಗೆ ಪ್ರತಿಪಾದಿಸಿ ಕೊಟ್ಟಂಥ ಮಹಾನ್ ಭಾವರಿಗೆ ನಮನವನ್ನು ಸಲ್ಲಿಸಲಿಕ್ಕೆ, ಅವರಿಗೆ ಒಂದು ಮರ್ಯಾದೆಯನ್ನು ಸಲ್ಲಿಸಲಿಕ್ಕೆ ತುಂಬ ಹೃದಯದಿಂದ ಇವತ್ತು ಬಂದಿದ್ದೀನಿ. ಈಗಾಗಲೇ ಅದ್ರ ಬಗ್ಗೆ ಏನು ಜಾಸ್ತಿ ಹೇಳಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ಪ್ರೊಸೆಸ್ ಈಸ್ ಅಂಡರ್ ಪೈಪ್ ಲೈನ್. ಸೊ ಅದನ್ನು ಹೈಕಮಾಂಡ್ ಅವರಿಗೆ ಅದ್ರ ಬಗ್ಗೆ ಜಾಸ್ತಿ ಗೊತ್ತು, ನನಗೆ ಅದ್ರ ಬಗ್ಗೆ ಏನು ಜಾಸ್ತಿ ಗೊತ್ತಿಲ್ಲ. ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಆಗೇ ಆಗುತ್ತೆ, ಅದರಲ್ಲೇನು ಸಂಶಯ ಇಲ್ಲ. ಆದರೆ ಅದನ್ನೆಲ್ಲ ಹೈಕಮಾಂಡ್ ಡಿಸಿಷನ್. ಈಗಾಗಲೇ ಬರೋದು ಈಗಾಗಲೇ ಶುರು ಆಗಿಬಿಟ್ಟಿದೆ ಅಲ್ಲ, ತಮಗೂ ಎಲ್ಲರಿಗೂ ಗೊತ್ತಿದೆ. ನಾನು ಅದ್ರ ಬಗ್ಗೆ ಎಲ್ಲ ಕಮೆಂಟ್ ಮಾಡೋದು ದೊಡ್ಡವಳು ಕಮಲ ಮಾಡ್ತಿದ್ರು, ಈಗ ಅವ್ರಿಗೆ ಶಾಕ್ ಪಡ್ತಾ ಇದ್ರೆ ಕಾಲ ತಸ್ಮೇ ನಮ್ಮ ಅಂತ ಇಷ್ಟ ಹೇಳ್ಬೋದು. ಟಿಕೆಟ್ ವಿಚಾರ ಅನಿಲ್ ಬೆಟ್ಗೆ ಹೇಳಿಕೆ. 5 ವರ್ಷ ನಾನು ಏನು ಕಾರ್ಯ ಏನು ಕೆಲಸ ಮಾಡಿದೆ ಅದನ್ನು ಯಾರು ಗಮನಿಸಲಿಲ್ಲ. ಲೋಕಲ್ ನಾಯಕರು ಬಿಜೆಪಿ ಹೈಕಮಾಂಡ್ ಈ ವಿಚಾರವಾಗಿ ಗಮನಿಸಬೇಕು. ನಾನು ಬಿಜೆಪಿ ಬಿಟ್ಟು ಹೋಗಲ್ಲ, ಬಿಜೆಪಿಯಲ್ಲಿ ಕಾರ್ಯ ಮಾಡುತ್ತೇನೆ. ಬಿಜೆಪಿ ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ ಮರಾಠ ಟಿಕೆಟ್ ಕೊಟ್ಟರು, ಮತ್ತೆ ಲಿಂಗಾಯತ್ ಟಿಕೆಟ್ ಎಲ್ಲರೂ ಸೋದರು. ಆದರೆ ಉತ್ತರದಲ್ಲಿ ನನಗೆ ಟಿಕೆಟ್ ಕೊಟ್ಟರು, ನಾನು ಬಿಜೆಪಿ ಗೆಲುವು ಸಾಧಿಸಿದೆ. ಬೆಳಗಾವಿ ಉತ್ತರದಲ್ಲಿ ಬಿಜೆಪಿ ಗೆಲ್ಲಿಸಲು ನಾನೇ ಕಾರಣ ಎಂದ ಅನಿಲ್ ಬೆನ್ಕೆ. ನಮ್ಮ ಕ್ಷೇತ್ರದಲ್ಲಿ ಯಾವುದೇ ಗಲಾಟೆ ಗಲಭೆಗಳು ನಡೆದಿಲ್ಲ, ಅವುಗಳಿಗೆ ನಾನು ಅವಕಾಶ ಕೊಟ್ಟಿಲ್ಲ. ಜಾತಿ ರಾಜಕಾರಣ ನಾನು ಮಾಡಿಲ್ಲ, ಮುಂದೂ ಮಾಡೋದಿಲ್ಲ. ಟಿಕೆಟ್ ಹಂಚಿಕೆಯಲ್ಲಿ ಸಣ್ಣ ಸಮಸ್ಯೆಯಾಗಿದೆ, ಮತ್ತೆ ರವಿವಾರ ಬೆಂಗಳೂರಿಗೆ ಹೋಗಿ ಹೈಕಮಾಂಡ್ ಜೊತೆ ಚರ್ಚೆ ಮಾಡುತ್ತೇನೆ. ನನಗೆ ವಿಶ್ವಾಸವಿದೆ, ನನಗೆ ಮರುಪಟ್ಟಿಯಲ್ಲಿ ಟಿಕೆಟ್ ಘೋಷಣೆ ಆಗುತ್ತದೆ ಎಂದು ಅನಿಲ್ ಬೆನ್ಕೆ ಹೇಳಿದರು. ಶುಭಾಶಯಗಳು. ಇವತ್ತು ನಾವು ಜಯಂತಿ ಮಾಡ್ಲಿಕ್ಕೆ ಬಂದೀವಿ. ವಿಶೇಷವಾದ ಸಂಗತಿ ಅಂತ ಭಾಳಷ್ಟು ಜನರ ಟಿಕೆಟ್ ಬಗ್ಗೆ ಕೇಳತ್ತಾರು. ಟಿಕೆಟ್ ಬಗ್ಗೆ ನಾ ಏನು ಹೇಳ್ಬೇಕಂದ್ರೆ, ಭಾರತೀಯ ಜನತಾ ಪಾರ್ಟಿನ ಒಂದು ಕಾರ್ಯಕರ್ತ, ಇನ್ನೂ ನಾ ಕಾಯ್ತೀವಿ ಅನ್ನೋದಿನ ಏನು ರೀ ಚೇಂಜಸ್ ಆಗ್ಬೋದು ಅಂತ ನಾವು ವಿಚಾರ ಅದ. ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಇರಲಿ, ಲೋಕಲ್ ಲೀಡರ್ಸ್ಗಳು ಇರಲಿ, ಅವ್ರ ಮೇಲೆ ವಿಶ್ವಾಸ ಅದ. ಏನು ರೀ ಆಗಿ ಇದ್ರ ಬಗ್ಗೆ ಸಮಸ್ಯೆ ಬಗೆಹರಿಸಿ ಒಳ್ಳೆಯಾದ ನಿರ್ಣಯ ಆಗಿ ಫೈನಲ್ ಡಿಸಿಷನ್ ತಗೋತಾರಂತ ನನ್ನ ವಿಶ್ವಾಸ ಅದ. ಸರ್, ನಾನು ಅನ್ಸ್ಬಿಟ್ಟು ಅನ್ನೋಕ್ಕಿಂತ ಪೈಲ 5 ವರ್ಷ ನಾ ಏನು ಕೆಲಸ ಮಾಡಿದ್ನಿ ಅದರ ಬಗ್ಗೆ ಯಾರೂ ಗಮನಿಸಿಲ್ಲ. 30 ವರ್ಷದಿಂದ ದುಡಿದು ದುಡಿದು ಕ್ಷೇತ್ರ ನಮ್ಮ ಕಡೆ ತಂದಿದ್ನಿ, ಅದರ ಬಗ್ಗೆನೇ ಯಾರೂ ಗಮನಿಸಿಲ್ಲ ಅಂತ ನನಗೆ ಅನ್ಸುತ್ತೆ. ಅದಕ್ಕೆ ನಾವು ಹೈಕಮಾಂಡ್ ಎಲ್ಲರೂ ಹೇಳಿವಿ, ಯಾವುದೂ ಪರಿಸ್ಥಿತಿ ಅವ್ರು ಗಮನಿಸ್ರಿ, ಚರ್ಚೆ ಮಾಡಿ, ಇದರ ಬಗ್ಗೆ ತೀರ್ಮಾನ ಇನ್ನೊಂದು ಸಲ ಮಾಡಬೇಕಂತ ನಾವು ವಿನಂತಿಸ್ತೀವಿ. ಇಲ್ಲಿ ಷಡ್ರಂತ ಅಣ್ಣಾಗ್ಬಿಡುದಿಲ್ಲ, ಇದು ಏನು ರೀ ಮೈ ಮಿಸ್ಟೇಕ್ ಆಗಬಹುದು, ಆದರೆ ಇದು ಮಿಸ್ಟೇಕ್ ನೀವು ದುರುಸ್ತ ಮಾಡಬೇಕಾಗ್ತದೆ. ಹಂಗಾಗಿ ಕ್ಷೇತ್ರ ಒಂದು ಬಿಟ್ಕೊಡಕ್ ಬಿಡುದಿಲ್ಲ, ಅದ ವಿನಂತಿ ಮಾಡಿದೆ. ಹೌದು ಹೌದು, ಕೇಳಿದೆ. ಇನ್ನೇ ಇನ್ನೂ ಇಲ್ಲ, ಇಲ್ಲ ಇಲ್ಲೇ ಇಟ್ಕೊಂಡು ಮಾಡಬೇಕು. ಸರ್, 5 ವರ್ಷ ಹಿಂದೆ ಒಳ್ಳೆ ಕೆಲಸ ಮಾಡಿದಂದ್ರೆ 30 ವರ್ಷ ದುಡಿದು ದುಡಿದ ಕ್ಷೇತ್ರ ತಂದಿದ್ನ. ಅದಕ್ಕಿಂತ ಪೈಲ ಇಬ್ಬರು ಮರಾಠ ಕೊಟ್ಟರು, ಅವರು ಸೋತರು. ಅದಕ್ಕಿಂತ ಪೈಲ ಇಬ್ಬರು ಲಿಂಗಾಯತ್ ಕೊಟ್ಟರು, ಅವರು ಸೋತರು. ನಾ ಯಾವಾಗ ತೊಗೊಂಡಿ ಆವಾಗ ಇಲ್ಲೇ ಗೆಲ್ಸಿ 5 ವರ್ಷದಿಂದ ನೀವು ದುಡಿದು ನೋಡಿದರೆ ಈ ಕ್ಷೇತ್ರದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ದೀವಿ, ಒಳ್ಳೆ ಅಡದಿದ್ ಕೊಟ್ಟಿವಿ. ಅದರ ಜೊತೆ ಜೊತೆ ಒಂದು ಕಲ್ಲು ತೋರಾಟ ಆಗಿಲ್ಲ ಇನ್ನ ತನಕ, ಎಲ್ಲಿ ಭ್ರಷ್ಟಾಚಾರ ಆರೋಪಿಲ್ಲ ನಮ್ಮ ಕ್ಷೇತ್ರದಲ್ಲಿ. ಯಾವ ಪೊಲೀಸನ್ನು ಹಾಕಿ ಅವ್ನು ಬಡ್ದಾರ ಅಂತ ಗೊತ್ತಿಲ್ಲ. ಯಾವ ರೋಡ್ ಮೇಲೆ ಯಾರು ಬಡ್ದಾರು, ಬಡಿಯಕ್ಕೆ ಹೇಳಿದ್ದೀವಿ. ಯಾರ ಮೇಲೆ ಅನ್ಯಾಯ ಹೇಳಿ, ಇವತ್ತು ಯಾರು ಒಬ್ಬ ಹೇಳಿ ಇವ್ರ ಮೇಲೆ ಅನ್ಯಾಯ ಆಗಿತ್ತು ಅಂತ ನಮ್ಮ ಕ್ಷೇತ್ರನಾಗ ಇವತ್ತನ್ನು ಹೇಳ್ತೀವಿ ನಾವು, ರಾಜಕೀಯ ಬಿಡ್ತೀವಿ ನಾವು. ಹೀಗಾಗಿ ಇಂಥ ಒಳ್ಳೆಯ ಕ್ಷೇತ್ರವನ್ನು 5 ವರ್ಷ ಇಟ್ಟಿದ್ದೀವಿ, ಆ ಕ್ಷೇತ್ರವನ್ನು ಉಳಿಸೋದು ನಮ್ಮ ಕೆಲಸದ ನಂಬಿಕೆ ಅದ. ಇವತ್ತು ಮತ್ತೆ ಚರ್ಚೆ ಮಾಡ್ತೀವಿ, ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದೀವಿ. ಎಲ್ಲೇ ಮನೆ ಮನೆ ಮುಂದೆ ಸಮಸ್ಯೆ ಇರ್ತಾವ ಅವು ಇಳಿದಣ. 5 ವರ್ಷ ಹಿಂದೆ ರೋಡ್ ಇದ್ದಿದ್ದು ಇವತ್ತು ರೋಡ್ ನೋಡ್ರಿ. ಕಾಲೇಜ್ ರೋಡ್ ಇರಲಿ, ಕೇಲಿ ರೋಡ್ ಇರಲಿ, ಎಸ್ ಪಿ ಆಫೀಸ್ ರೋಡ್ ಇರಲಿ, ಕಣ್ಬರಿ ರೋಡ್ ಇರಲಿ, ಮಹಾಮರ್ತಿ ರೋಡ್ಗಳು ನೋಡ್ರಿ, ಎಲ್ಲ ಸಿಸಿ ಲೈಟ್ಗಳು ಇವತ್ತು ನೋಡ್ರಿ. ಎಲ್ಲೇ ಒಂದು ಗಟರ ಸಮಸ್ಯೆ ಇರ್ಬೋದು, ಎಲ್ಲ ಕಡೆ ಇರ್ಬೋದು. ಆದ್ರೆ ಬಿಟ್ಟು ಯಾವುದು ಜಾತಿ ಗೆಲುವೆ ಆದಾಗೇನು
ಎಲ್ಲಿ ಭ್ರಷ್ಟಾಚಾರ ಆಗಿತ್ತೇನು ಶಾಂತ 5 ವರ್ಷ ಎಲ್ಲ ಗೋವಾ ಮಹಾರಾಷ್ಟ್ರ ಮಂದಿ ಇಲ್ಲಿ ಬಂದು ವ್ಯಾಪಾರ ಮಾಡತಾರ ಇನ್ನ ತನಕ ಜನರು ಅದ ಅಂತಾರ 5 ವರ್ಷ ಹೆಂಗ ಉದುಲ ಯಾರಿಗೂ ಗೊತ್ತಾಗಿಲ್ಲ ಹೌದು ನಾ ಜಾತಿ ಭೇದ ಭಾವ ಭಾಷಾ ಮಾಡಿದ ರಾಜಕಾರಣಿ ಇನ್ನ ತನಕ ಜಾತಿ ರಾಜಕಾರಣ ಮಾಡಿಲ್ಲ ಬರುವ ಕಾಲದಲ್ಲಿ ಮಾಡುವುದಿಲ್ಲ ಒಳ್ಳೆ ಕೆಲಸ ಮಾಡ್ತೀವಿ ನನ್ನ ಭಾರತೀಯ ಜನತಾ ಪಾರ್ಟಿ ಇನ್ನೊಂದ್ಸಲ ಅವಕಾಶ ಕೊಡ್ಬೇಕಂತ ಇದು ಕೇಳ್ಕೋತೀನಿ ಮುಂದಿನ ಸಲ ರವಿವಾರ ದಿವಸ ನಾವು ಸಭೆ ಮಾಡ್ತೀವಿ ಅದರ ನಂತರ ಕಾರ್ಯ ಅಭಿಮಾನಿಗಳು ಆರಾಮ ಇರಬೇಕು ರವಿವಾರ ದಿವಸ ನಾವು ಏನು ಅಲ್ಲಿ ತನಕ ಕಾಯ್ತೀವಿ ಭಾರತೀಯ ಜನತಾ ಪಾರ್ಟಿನೇ ಅವರು ಅವಕಾಶ ಕೊಡ್ತಾರೆ ಅದರ ನಂತರ ಡಿಸಿಷನ್ ತಗೋತಾರೆ ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ ಟಿಕೆಟ್ ಗದ್ದಲ ಡಾಕ್ಟರ್ ರವಿ ಪಾಟೀಲ್ ಬೆಳಗಾವಿ ಉತ್ತರ ಮತಕ್ಷೇತ್ರದಲ್ಲಿ ಟಿಕೆಟ್ ವಿಚಾರದಲ್ಲಿ ಯಾವುದೇ ಬದಲಾವಣೆ ಆಗುವುದಿಲ್ಲ ಬಿಜೆಪಿ ಹೈಕಮಾಂಡ್ ನನಗೆ ಈಗಾಗಲೇ ಬಿ ಫಾರ್ಮ್ ಕೊಟ್ಟಿದೆ ಏಪ್ರಿಲ್ 17ರಂದು ನಾನು ನಾಮಿನೇಷನ್ ಮಾಡುತ್ತೇನೆ ಎಂದು ಬೆಳಗಾವಿ ಉತ್ತರ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ರವಿ ಪಾಟೀಲ್ ಹೇಳಿದರು ಚುನಾವಣೆ ಮುಂಚೆಯೇ ಬೆಳಗಾವಿ ಅಭಿವೃದ್ಧಿ ಬಗ್ಗೆ ಯೋಜನೆ ರೂಪಿಸಿದ್ದೇನೆ ನಾನು ಒಬ್ಬ ವೈದ್ಯ ಆಗಿರುವುದರಿಂದ ಮೊದಲಿಗೆ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡುತ್ತೇನೆ ಬೆಳಗಾವಿ ಜನತೆಗೆ ಮೊದಲು ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಒಳಚರಂಡಿ ವ್ಯವಸ್ಥೆ ಬೆಳಗಾವಿಯನ್ನ ಹೊಸ ಮಾದರಿಯಲ್ಲಿ ರೆಡಿ ಮಾಡುವ ಯೋಜನೆ ಮಾಡಿದ್ದೇನೆ ಎಂದು ಹೇಳಿದರು ಬೆಳಗಾವಿ ನಗರದಲ್ಲಿ ಪ್ರತಿ 4 ವಾರ್ಡ್ಗಳಿಗೆ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ತೆರೆಯುವ ಮೂಲಕ ಬೆಳಗಾವಿ ಜನತೆಗೆ ಉತ್ತಮ ವೈದ್ಯಕೀಯ ಸೌಲಭ್ಯ ನೀಡುವ ಯೋಜನೆ ರೂಪಿಸಿದ್ದೇನೆ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ನೀಡುವ ಮೂಲಕ ಶೈಕ್ಷಣಿಕವಾಗಿ ಬೆಳಗಾವಿಯನ್ನು ಅಭಿವೃದ್ಧಿ ಮಾಡುತ್ತೇನೆ ಎಂದು ಹೇಳಿದರು ಬಿಜೆಪಿ ಪಕ್ಷದ ಬೆಳವಣಿಗೆಗೆ ನಾವು ಶ್ರಮಿಸುತ್ತೇವೆ ಅಧಿಕಾರಿ ಮುಖ್ಯವಲ್ಲ ಪಕ್ಷ ಮುಖ್ಯ ಪಕ್ಷಕ್ಕೆ ಹೆಚ್ಚು ಆದ್ಯತೆಯನ್ನು ನೀಡಿ ಪಕ್ಷವನ್ನು ಬೆಳೆಸುವ ಕಾರ್ಯ ಮಾಡುತ್ತೇನೆ ಎಂದು ಡಾಕ್ಟರ್ ರವಿ ಪಾಟೀಲ್ ಹೇಳಿದರು ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತಿನ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಆಗಮಿಸಿ ಅದನ್ನು ನಾವು ದೇವರಿಗೆ ಪೂಜೆಯನ್ನು ಮಾಡಿ ಅರ್ಪಿಸಿದ್ದೇವೆ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಎಲ್ಲರಿಗೂ ಶುಭಾಶಯಗಳು ನಮ್ಮ ಭಾರತದ ಸಂವಿಧಾನವನ್ನು ರಚಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಒಳ್ಳೆಯ ಸಂವಿಧಾನವನ್ನು ನೀಡಿದ್ದಾರೆ ಜಗತ್ತಿನಲ್ಲಿ ಅತ್ಯುತ್ತಮವಾದ ಸಂವಿಧಾನವನ್ನು ನಾವು ಹೊಂದಿರುತ್ತೇವೆ ನಾವೆಲ್ಲರೂ ಸಂವಿಧಾನ ಪದ್ಧತಿಯಾಗಿ ನಾವು ನಡೆಯಬೇಕು ಭಾರತವನ್ನು ನಾವು ಇನ್ನೂ ಎತ್ತರಕ್ಕೆ ಬೆಳೆಸಬೇಕು ನಾವು ಬೆಳಗಾವಿಯ ಡೆವಲಪ್ಮೆಂಟು ಮತ್ತು ದೇಶದ ಡೆವಲಪ್ಮೆಂಟು ಮತ್ತು ಭಾರತೀಯ ಜನತಾ ಪಕ್ಷದ ಉನ್ನತಿಗಾಗಿ ನಾವೆಲ್ಲರೂ ಕೆಲಸ ಮಾಡೋಣ ಮಾಡಿ ನಮ್ಮ ದೇಶವನ್ನು ಇನ್ನೂ ಹೆಚ್ಚು ಎತ್ತರಕ್ಕೆ ತೊಗೊಂಡು ಹೋಗೋಣ ಪ್ರತಿಯೊಬ್ಬರಿಗೂ ದೇಶದಲ್ಲಿ ಉನ್ನತಿ ಸಿಗಲಿ ಅಂತ ಹೇಳಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಹೇಳಿ ಇಲ್ಲಿ ತೊಗೊಂಡು ಬರ್ತೀನಿ ಅಪರ್ಚುನಿಟೀಸ್ ಓಪನ್ ಇರ್ತಾವೆ ಒಂದು ಸಿಗ್ಲಿಕ್ಕಂದ್ರೆ ಇನ್ನೊಂದಕ್ಕೆ ನಾನು ತೊಗೊಂಡು ಬರ್ತೀನಿ ಎಸ್ ನಾವು ಹೊಸ ಬೆಳಗಾವಿ ನಿರೀಕ್ಷೆ ಮಾಡೋದು ಆದಷ್ಟು ಪೆಟ್ರೋಲ್ ಮತ್ತು ಡೀಸೆಲ್ ವೆಹಿಕಲ್ಸ್ ಕಡಿಮೆ ಮಾಡಿ ಬ್ಯಾಟ್ರಿ ಆಪರೇಟೆಡ್ ವೆಹಿಕಲ್ಸ್ ಯೂಸ್ ಮಾಡಿ ಸೈಕಲ್ಗಳನ್ನು ಯೂಸ್ ಮಾಡಿ ನಾವು ಪೊಲ್ಯೂಷನ್ ಕಡಿಮೆ ಮಾಡೋಣ ಬೆಳಗಾವಿ ಒಂದು ಪ್ರವಾಸೋದ್ಯಮ ಆಗುವಂಗೆ ನಾವೆಲ್ಲರೂ ಕೆಲಸ ಮಾಡಿ ಭಾಳ ಜನ ಬೆಳಗಾವಿಗೆ ಬರುವಂಗೆ ಮಾಡೋಣ ಇಲ್ಲಿ ಎಜುಕೇಷನ್ ಸೆಂಟರ್ಸ್ ಭಾಳ ಇದಾವೆ ಬೆಳಗಾವಿ ಕ್ಲೈಮೇಟ್ ಒಳಗೆ ನಾವು ಎಜುಕೇಷನ್ ಸೆಂಟರ್ಸ್ಗೆ ನಾವು ಇದ್ದ ಇದುವರೆಗೆಲ್ಲ ಸ್ಕೋಪ್ ಕೊಟ್ಟರೆ ಎಜುಕೇಷನ್ ಸೆಂಟರ್ಸು ಬೆಳಗಾವಿಯಲ್ಲಿ ಹೆಚ್ಚಿಗೆ ಡೆವಲಪ್ಮೆಂಟ್ ಆಗ್ತಾವೆ ಇನ್ನೂ ಆಗಂಗಿಲ್ಲ ಪಾಟಿದವರು ನನಗೆ ಸೀಟ್ ಅಲಾಟ್ ಮಾಡಿದ್ದಾರೆ ಮತ್ತು ಆಲ್ರೆಡಿ ಬಿ ಫಾರ್ಮು ಕೊಟ್ಟಿದ್ದಾರೆ 17ನೇ ತಾರೀಕಿಗೆ ನಾನು ನಾಮಿನೇಷನ್ ಮಾಡ್ತಾ ಇದ್ದೀನಿ ಸೋಮವಾರದಂದು ಒಳ್ಳೆಯ ದಿವಸ ಇರೋದ್ರಿಂದ ಹಾಗೆ ಚೇಂಜಸ್ ಏನೂ ಆಗುವುದಿಲ್ಲ ಒಮ್ಮೆ ಭಾರತೀಯ ಜನತಾ ಪಕ್ಷ ಯಾರಿಗೆ ಏನು ಪದ ಕೊಡ್ತೈತಿ ಆ ಪದದಲ್ಲಿ ನಾವು ಕೆಲಸ ಮಾಡಬೇಕು ಭಾರತೀಯ ಜನತಾ ಪಾರ್ಟಿ ನಮ್ಮ ದೇಶದ ಅತ್ಯುತ್ತಮ ಸರ್ಕಾರ ನೀಡುವ ಅತ್ಯುತ್ತಮವಾದ ಪಕ್ಷ ಈ ಪಕ್ಷದ ನಾವೆಲ್ಲರೂ ಕಾರ್ಯಕರ್ತರು ನಾವು ಎಲ್ಲ ಪಕ್ಷ ಮುಖ್ಯ ಅಂತೀರಾ ಹೌದು ಪಕ್ಷ ಚುನಾವಣೆ ತಯಾರಿಯನ್ನು ನಾವು ಜನರಿಗೆ ಭೇಟಿಯಾಗೋದ್ರ ಮೂಲಕ ನಡೆಸ್ತಾ ಇದ್ದೀವಿ ನಾವು ಪ್ರತಿಯೊಬ್ಬರಿಗೂ ಹೋಗಿ ಹಿರಿಯರಿಗೆಲ್ಲ ಭೇಟಿಯಾಗಿ ಪ್ರತಿಯೊಬ್ಬರಿಗೂ ಭೇಟಿಯಾಗಿ ಮನೆಯಲ್ಲಿ ನಾವು ಹೋಗಿ ಅವರಿಗೆ ಓಟ್ಗಳನ್ನೆಲ್ಲ ನಾವು ಪ್ರತಿಯೊಬ್ಬರು ಓಟ್ ಮಾಡಬೇಕು ಅಂತ ಹೇಳಿ ಮತ್ತು ಅವ್ರಿಗೆ ನಾವು ಕೈ ಮುಗಿದು ಕೇಳ್ಕೊತಾ ಇದ್ದೀವಿ ನಾವು ಭಾರತೀಯ ಜನತಾ ಪಾರ್ಟಿ ಸ್ಟ್ರೆಂಥನಿಂಗ್ ಸಲುವಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಜಿಲ್ಲೆಯ ಹಲವಾರು ಪ್ರಮುಖ ನಾಯಕರು ಬಿಜೆಪಿ ನಾಯಕರು ಈಗ ಬೇರೆ ಪಕ್ಷದ ಕಡೆ ಹೋಗ್ತಾ ಇದ್ದಾರೆ ಮುಂಜಾನೆ ಲಕ್ಷ್ಮಣ ಸವದಿ ಅವರು ಬೆಂಗಳೂರಿಗೆ ಹೋಗಿದ್ದಾರೆ ಮುಂದಿನ ಕಾಂಗ್ರೆಸ್ ಸೇರ್ಪಡೆ ಆಗುವಂತ ಗುಮಾನಿ ಇದೆ ಅಂತ ನಾಯಕರಿಗೆ ಏನು ಸಂದೇಶ ಕೊಡ್ತೀರಾ ಇಲ್ಲ ನಾವು ಭಾರತೀಯ ಜನತಾ ಪಕ್ಷದ ಒಂದೇ ಕುಟುಂಬದ ನಾವೆಲ್ಲರ ಸದಸ್ಯರು ನಾವೆಲ್ಲರೂ ಕೂಡ ಇರ್ತೀವಿ ಮತ್ತು ನಾವು ಎಂದೂ ಸಪರೇಟ್ ಆಗುವುದಿಲ್ಲ ನಮಗೆ ಪಕ್ಷ ಮಹತ್ವ ದೇಶ ಮಹತ್ವ ನಾವು ದೇಶ ಮತ್ತು ಪಕ್ಷಕ್ಕಾಗಿ ನಾವು ಯಾವಾಗಲೂ ನಿಷ್ಠೆಯಿಂದ ಇರ್ತೀವಿ ನಾವು ಎಂದೂ ನಮ್ಮ ಪೋಸ್ಟ್ಗಳು ಹೋಗೋದು ಬರೋದು ಇದ್ದೇ ಇರ್ತಾವೆ ಜೀವನದಲ್ಲಿ ಬಟ್ ನಾವು ಪಕ್ಷವನ್ನು ಬೆಳೆಸೋದು ಮಹತ್ವದ ಐತಿ ನಾವು ಅದಕ್ಕೆ ಎಲ್ಲರೂ ಕೂಡಿ ಪಕ್ಷದಾಗ ಇರ್ತೀವಿ ನಾವು ಬೆಳಗಾವಿ ಡೆವಲಪ್ಮೆಂಟ್ ಅನ್ನೋದು ಮೇನ್ ಉದ್ದೇಶ ಆಗೈತಿ ಸೊ ಆದ್ದರಿಂದ ನಾವು ಬೆಳಗಾವಿ ಡೆವಲಪ್ಮೆಂಟಿಗೆ ಏನೇನು ಬೇಕೋ ಅವೆಲ್ಲ ಕೆಲಸಗಳನ್ನ ನಾವು ಮಾಡಬೇಕು ಎಲ್ಲರಿಗೂ ಕುಡಿಯಲು ಶುದ್ಧ ನೀರು ಸಿಗಬೇಕು ಒಳಚರಂಡಿಗಳ ಅರೇಂಜ್ಮೆಂಟ್ ಚೆನ್ನಾಗಿ ಮಾಡಬೇಕು ಅಂದರೆ ಮಲೇರಿಯಾ ಅಂಥ ರೋಗಗಳೆಲ್ಲ ಹಬ್ಬಬಾರ್ದು ಆಮೇಲೆ ರೋಡ್ಗಳನ್ನ ಚೆನ್ನಾಗಿ ಮಾಡಬೇಕು ಬೆಳಗಾವಿಯಲ್ಲಿರುವ ಡಿಸ್ಟಿಕ್ ಹಾಸ್ಪಿಟಲ್ ಇದನ್ನು ನಾವು ಇನ್ನೂ ಇಂಪ್ರೂವ್ಮೆಂಟ್ ಮಾಡಬೇಕು ಹೆಚ್ಚಿಗೆ ಡಾಕ್ಟರ್ಗಳನ್ನ ತರಬೇಕು ಇನ್ನೂ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡಬೇಕು
ಬಡ ಜನರಿಗೆ ಒಳ್ಳೆಯ ಆರೋಗ್ಯ ಸಿಗುವಂತೆ ನಾವು ಕೆಲಸ ಮಾಡಬೇಕು. ಅದನ್ನು ಮೇನ್ ಐಡಿಯಾಲಜಿ ಐತಿ. ಅದರ ಜೊತೆಗೆ ಪ್ರತಿ ನಾಲ್ಕು ವಾರ್ಡಿಗೂ ಒಂದು ಸಣ್ಣ ಹಾಸ್ಪಿಟಲ್ ನಾವು ಪಿ ಎಚ್ ಸಿ ಟೈಪ್ ಹಾಸ್ಪಿಟ್ಲನ್ನು ನಾವು ಮಾಡೋ ಉದ್ದೇಶವನ್ನು ಹೊಂದಿರುತ್ತೇನೆ. ಯಾಕಂದರೆ ಜನರಿಗೆ ಮನೆ ಹತ್ತಿರದಲ್ಲಿ ಹಾಸ್ಪಿಟ್ಲ್ ಇರೋದ್ರಿಂದ ಅವರು ಹಾಸ್ಪಿಟ್ಲ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಂಡು ತಮ್ಮ ಒಳ್ಳೆಯ ಆರೋಗ್ಯವನ್ನು ಇಟ್ಕೋಬೇಕು. ಆರೋಗ್ಯವೇ ಭಾಗ್ಯ ಅನ್ನೋದು ಒಂದು ಭಾಳ ಎಲ್ಲಕ್ಕಿಂತ ಇಂಪಾರ್ಟೆಂಟ್. ಅದಕ್ಕೆ ನಾವು ಆರೋಗ್ಯಕ್ಕೆ ಸಹ ಹೆಚ್ಚಿಗೆ ಆದ್ಯತೆಯನ್ನು ಕೊಡುವ ವಿಚಾರಗಳನ್ನು ನಾವು ಇಟ್ಕೊಂಡಿದ್ದೀವಿ. ಮತ್ತು ಬೆಳಗಾವಿಯಲ್ಲಿರುವ ಎಲ್ಲ ಬಿಸ್ನೆಸ್ಗಳನ್ನು ಡೆವಲಪ್ಮೆಂಟ್ ಮಾಡೋದೇ ನಮ್ಮ ಮೇನ್ ಉದ್ದೇಶ. ಅದು ರಿಯಲ್ ಎಸ್ಟೇಟ್ ಇರಲಿ ಅಥವಾ ಕನ್ಸ್ಟ್ರಕ್ಷನ್ ಇರಲಿ, ಹೋಟೆಲ್ ಬಿಸ್ನೆಸ್ ಇರಲಿ ಅಥವಾ ಟ್ರಾನ್ಸ್ಪೋರ್ಟ್ ಇರಲಿ, ಯಾವುದೇ ಬಿಸ್ನೆಸ್ ಇದ್ದರೂ ಅದಕ್ಕೆ ನಾನು ಸ್ಕೋಪ್ ಕೊಡ್ತೀನಿ. ಯಾಕಂದರೆ ಅದರಿಂದ ಭಾಳಷ್ಟು ಜನರಿಗೆ ಜಾಬ್ ಸಿಗ್ತಾವೆ ಮತ್ತು ಅದರಿಂದ ನಮ್ಮದು ಕಾರ್ಪೊರೇಷನ್ಗೆ ಡೆವಲಪ್ಮೆಂಟ್ ಆಗ್ತೈತಿ. ಅದಕ್ಕೆ ನಾವು ಯಾವಾಗಲೂ ಯಾವುದೂ ಬಿಸ್ನೆಸ್ ಇದ್ದರೆ ಅದಕ್ಕೆ ನಾನು ಹೆಚ್ಚಿಗೆ ಆದ್ಯತೆಗಳನ್ನು ಕೊಡ್ತೀನಿ. ಮತ್ತು ಏರ್ಪೋರ್ಟ್ ಡೆವಲಪ್ಮೆಂಟಿಗೆ ಆದ್ಯತೆಯನ್ನು ಕೊಡ್ತೀನಿ, ರೈಲ್ವೆ ಬಸ್ಗಳ ಡೆವಲಪ್ಮೆಂಟ್ಗೂ ಆದ್ಯತೆಯನ್ನು ಕೊಡ್ತೀನಿ. ಟ್ರಾನ್ಸ್ಪೋರ್ಟ್ ಚೆನ್ನಾಗಿದ್ದರೆ ನಮ್ಮ ಬೆಳಗಾವಿಯಲ್ಲಿ ಬೆಳೆದ ಹಣ್ಣು ಮತ್ತು ತರಕಾರಿ ಹಾಲು ಇವನ್ನೆಲ್ಲ ನಾವು ಬೇರೆ ದೇಶಕ್ಕೆ ಮತ್ತು ಬೇರೆ ಸ್ಟೇಟಿಗೆ ನಾವು ಎಕ್ಸ್ಪೋರ್ಟ್ ಮಾಡೋದ್ರಿಂದ ನಮ್ಮ ರೈತರು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಾರೆ. ಅದಕ್ಕೆ ನಾವು ಇವೆಲ್ಲ ಟ್ರಾನ್ಸ್ಪೋರ್ಟ್ ಇವೆಲ್ಲಕ್ಕೂ ಹೆಚ್ಚು ಆದ್ಯತೆಯನ್ನು ಕೊಡಬೇಕಂಥೇಳಿ ನಾನು ವಿಚಾರ ಮಾಡಿದ್ದೀನಿ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತ್ಯುತ್ಸವ ಅದ್ದೂರಿ ಆಚರಣೆ ಬೆಳಗಾವಿ. ಬೆಳಗಾವಿ ನಗರದಲ್ಲಿ ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 132ನೇ ಜಯಂತ್ಯುತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಅಶೋಕ ಚಕ್ರ ವೃತ್ತದಿಂದ ಬೀಚೋತಿಗೆ ಚಾಲನೆ ನೀಡುವ ಮೂಲಕ ಮೆರವಣಿಗೆ ನಡೆಯಿತು. ಮೆರವಣಿಗೆ ಮೂಲಕ ಅಂಬೇಡ್ಕರ್ ಉದ್ಯಾನವನಕ್ಕೆ ಆಗಮಿಸಿ ಅಂಬೇಡ್ಕರ್ ಪುತ್ಥಳಿಗೆ ಪೂಜೆ ಸಲ್ಲಿಸಲಾಯಿತು. ನಂತರ ಜಿಲ್ಲಾಧಿಕಾರಿಗಳು, ಪೊಲೀಸ್ ವರಿಷ್ಠಾಧಿಕಾರಿ, ಪೊಲೀಸ್ ಆಯುಕ್ತರು, ಜಿಲ್ಲಾ ಪಂಚಾಯತ್ ಸಿಇಒ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು, ಪಾಲಿಕೆ ಅಧಿಕಾರಿಗಳು ಎಲ್ಲರೂ ಅಂಬೇಡ್ಕರ್ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡಿ ಗೌರವ ನಮನ ಸಲ್ಲಿಸಿದರು. ನಂತರ ಸರ್ವ ಪಕ್ಷದ ಜನಪ್ರತಿನಿಧಿಗಳು ಆಗಮಿಸಿ ಜಯಂತಿ ಅಂಗವಾಗಿ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು. ಲಕ್ಷ್ಮೀ ಹೆಬ್ಬಾಳ್ಕರ್, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ರವಿ ಪಾಟೀಲ್, ಅನಿಲ್ ಬೆನ್ಕೆ, ಫಿರೋಜ್ ಶೇಟ್, ಕಿರಣ್ ಜಾಧವ್, ರಾಜು ಶೇಟ್, ರಮಾಕಾಂತ್ ಕಂಡೋಸ್ಕರ್, ಪ್ರಭಾವತಿ ಚಾವಡಿ, ಹಲವು ರಾಜಕೀಯ ಮುಖಂಡರು ಆಗಮಿಸಿದ್ದರು. ಅಧಿಕಾರಿಗಳು, ಗಣ್ಯರು ಎಲ್ಲರೂ ಕೂಡ ಅಂಬೇಡ್ಕರ್ ಅವರ ತತ್ವ, ವಿಚಾರ, ಸಿದ್ಧಾಂತ, ಅವರ ಸಾಮಾಜಿಕ ಕೊಡುಗೆಗಳನ್ನು ತಮ್ಮದೇ ದಾಟಿಯಲ್ಲಿ ಹೇಳಿದರು. ಭಾರತರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸರ್ ಅವರ 132ನೇ ಜಯಂತಿಯನ್ನು ನಾವು ಜಿಲ್ಲಾಡಳಿತ ವತಿಯಿಂದ ಹಾಗೂ ಎಲ್ಲ ನಮ್ಮ ಪದಾಧಿಕಾರಿಗಳು ಹಾಗೂ ಎಲ್ಲ ನೌಕರ ಸಂಘದ ಅಧ್ಯಕ್ಷರು ಎಲ್ಲರೂ ಸೇರಿ ತುಂಬ ವಿಜೃಂಭಣೆಯಿಂದ ಬೆಳಗ್ಗೆ 9 ಗಂಟೆಯಿಂದನೇ ನಾವು ಬುದ್ಧ ವಿಹಾರದಲ್ಲಿ ಮತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾರ್ಕ್ನಲ್ಲಿ ಮತ್ತು ಈಗ 12 ಗಂಟೆಗೆ ಮತ್ತೆ ನಾವು ಮೆರವಣಿಗೆಯನ್ನು ಕೂಡ ಚಾಲನೆ ಮಾಡ್ತಾಯಿದ್ವಿ. ಸೊ ಸಹಸ್ರಾರು ಸಂಖ್ಯೆಯಲ್ಲಿ ತುಂಬ ಎಲ್ಲ ಜನ ಹುರುಪದಿಂದ ಬಂದಿದ್ದಾರೆ ಮತ್ತು ನೀತಿ ಸಂಹಿತೆ ಇರೋದರಿಂದ ಯಾವುದೇ ಒಂದು ಕಾನೂನನ್ನು ಕೂಡ ಉಲ್ಲಂಘನೆ ಮಾಡದೆ ಎಲ್ಲ ಕಾನೂನನ್ನು ಪಾಲಿಸಿ ಮತ್ತು ತುಂಬ ಒಳ್ಳೆಯ ರೀತಿಯಲ್ಲಿ ಆ ಜಯಂತಿಯನ್ನು ಇದನ್ನು ಮಾಡೋದಕ್ಕೆ ಎಲ್ಲ ಪದಾಧಿಕಾರಿಗಳು ತುಂಬ ಸಹಕಾರವನ್ನು ನೀಡಿದ್ದಾರೆ. ಎಲ್ಲ ಇಡೀ ಜಿಲ್ಲೆಯ ಜನತೆ ಕೂಡ ಸಹಕಾರ ನೀಡಿದೆ. ಪೊಲೀಸ್ ಇಲಾಖೆ ತುಂಬ ಒಳ್ಳೆಯ ರೀತಿಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ 7-8 ಮೀಟಿಂಗ್ ಮಾಡಿ ಬಹಳ ಚೆನ್ನಾಗಿ ಇಲ್ಲಿವರೆಗೆ ಇದು ಆಗಿದೆ. ಸೊ ಮೆರವಣಿಗೆ ಕೂಡ ತುಂಬ ಶಾಂತಯುತವಾಗಿ ಆಗುತ್ತೆ ಅಂತ ನಮ್ಮೆಲ್ಲರಿಗೆ ನಂಬಿಕೆ ಇದೆ. ಸೊ ಎಲ್ಲರಿಗೂ ಕೂಡ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯ ಒಂದು ಶುಭಾಶಯಗಳನ್ನು ಜಿಲ್ಲಾಡಳಿತವೊಂದನ್ನು ತಿಳಿಸಿ ಶಾಂತಯುತವಾಗಿ ಈ ಒಂದು ಜಯಂತಿ ತುಂಬ ವಿಜೃಂಭಣೆಯಿಂದ ಆಗಲಿ ಅಂತ ನಾನು ಹಾರೈಸ್ತೇನೆ. ಟಿಕೆಟ್ ಅಭ್ಯರ್ಥಿಗಳ ಪಟ್ಟಿ ಅನೌನ್ಸ್ ಆಗಿದೆ ಮೊನ್ನೆ, ತಾವು ಬಾ ನಿರೀಕ್ಷೆ ಮಾಡಿದ್ರಿ, ಪಕ್ಷ ಸಂಘಟನೆ ಮಾಡಿದ್ರಿ, ಮೊದಲಿಗೆ 132ನೇ ಅಂಬೇಡ್ಕರ್ ಜಯಂತಿ ಇದೆ, ಅದ್ರ ಬಗ್ಗೆ ಹೇಳ್ತಾರೆ. ಮೊಟ್ಟ ಮೊದಲನೇ ಎಲ್ಲರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತರತ್ನ ಅವ್ರ ಜಯಂತಿ ಇರೋ ಸಲುವಾಗಿ ಎಲ್ಲರಿಗೆ ಶುಭಾಶಯಗಳು. ಮತ್ತು ಈಗ ಮೊನ್ನೆ ನಮ್ಮ ಅತ್ಯಂತ ಪಾಟಿದ ಒಂದು ಪಟ್ಟಿ ರಿಲೀಸ್ ಆಗಿದೆ. ಏನಿದೆ ಎಲ್ಲ ಮೇಲಿಂದವರು ಎಲ್ಲ ಸರ್ವೆ ಮಾಡಿ ನೋಡಿದ ಮಾಡಿದ್ದಾರೆ, ಅದ್ರ ಬಗ್ಗೆ ನಮ್ಮದೇನು ಬೇರೆ ಅಭಿಪ್ರಾಯ ಇಲ್ಲ. ಯಾರು ಕೊಟ್ಟಿದ್ದಾರೋ ಅವ್ರ ಸಲುವಾಗಿ ನಿಂತು ಕೆಲಸ ಮಾಡೋದು ಅಷ್ಟೇ. ಸರ್, ತಾವು ಹಲವಾರು ಕ್ಷೇತ್ರಗಳಲ್ಲಿ ಪಕ್ಷ ಸಂಘಟನೆ ಮಾಡಿದ್ರಿ, ಆಕಾಂಕ್ಷೆ ಆಗಿದ್ರಿ, ಓಡಾಡಿದ್ರಿ, ಎಲ್ಲ ಒಂದು ಕಡೆ ಹರ್ಟ್ ಆಗಿದ್ರಿ, ಮನ್ಮಾಡಿಗೆ ಹರ್ಟ್ ಆಗಿದೆ. ಇಲ್ಲ, ಈಗೇನೈತೆ ನಮ್ಮ ಭಾರತೀಯ ಜನತಾ ಪಾರ್ಟಿ ಐಡಿಯಾಲಜಿ ಒಂದು ಬ್ಯಾರೇನೈತೆ. ಇದ ಭಾರತೀಯ ಜನತಾ ಪಾರ್ಟಿದಾಗ ಬರಿಬೇಕಿದ್ರೆ ನಾವು ಪಾರ್ಟಿ ಮೊಟ್ಟ ಮೊದಲು ಪಾರ್ಟಿ ಏನಿದೆ ಕೇಳ್ಕೋಬೇಕು ರೀ. ಪಾರ್ಟಿ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನೀವು ಹೆಂಗೆ ಬೇಕಂದ್ರೆ ಬೈಕೊಂಡು ಹೋಗಬಾರ್ದು. ಸಾಕಷ್ಟು ಜನರಿಗೆ ಪಾರ್ಟಿ 2 ಸರ್ತಿ MLA ಮಾಡಿದರು, ಜಿಲ್ಲಾಧ್ಯಕ್ಷ ಮಾಡಿದರು, ಮಿನಿಸ್ಟರ್ ಮಾಡಿದರು. ಈಗ ಎಂಥ ಎಲ್ಲ ಮಾಡಿದ ನಂತರ ನೀವು ಒಂದು ಸರ್ತಿ ಏನಾದ್ರೆ ಸರ್ವೆದಾಗ ನಿಮ್ದು ಹೆಸರು ಬರೋದಿಲ್ಲ. ಆವಾಗ ನಿಮಗೆ ಪಾರ್ಟಿ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನೀವು ಪಾರ್ಟಿ ಬಗ್ಗೆ ಬೇಕಂದ್ರೆ ಬೈಬಾರ. ಹಾಂ, ಏನಾಯ್ತದ ನಿಮ್ಮ ಪಾರ್ಟಿದಾಗ ಬೇರೆದವ್ರಿಗೆಲ್ಲ ಸ್ಟೇಜ್ ಮುಖಾಂತರ ಹೇಳ್ತೀರಿ ಎಲ್ಲರಿಗೆ, ನಾವು ಪಾರ್ಟಿದಾಗ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು. ತಾವು ತಮಗಿನ್ನೂ ಟಿಕೆಟ್ ಕೊಟ್ಟಿಲ್ಲ ಹಿಂಗೆ ಮಾತಾಡಬಾರ್ದು. ಪ್ರಾಮಾಣಿಕ ಕಾರ್ಯಕರ್ತ ಬೈಬೇಕು. ನಮಗೆ ನೋಡ್ರಿ, ನಾ 20 ವರ್ಷದಿಂದ ಪಾರ್ಟಿದಾಗ ಕೆಲಸ ಮಾಡ್ಕೊಂಡು ಬಂದೀನಿ, ನಮ್ಗಿನ ಯಾವಾಗ ಅವಕಾಶ ಸಿಕ್ಕ ನೋಡು ಅದ. ನೆಕ್ಸ್ಟ್ ಟೈಮ್ ಉಡುಪಿ ಕ್ಷೇತ್ರ ರಘುಪತಿ ಭಟ್ ಅನ್ನೋರಿಗೆ ಕಂಟಿನ್ಯೂ 4 ಸಲ ಟಿಕೆಟ್ ಸಿಕ್ಕಿದ್ದು, ಈ ಸಲ ಸಿಕ್ಕಲ್ಲ ಅವ್ರಿಗೂ. ಅವ್ರ ಮಾತೇ ಇರೋ
ಅಂತ ನಿಷ್ಠೆ ಬೇಕ್ರಿ. ನಮ್ದು ಸಾಕಷ್ಟು ನಮ್ಮ ಎಲ್ಲ ಕಾರ್ಯಕರ್ತರದು ಅಭ್ಯಾಸ ಮಾಡ್ತಾರೆ, ಅವಾಗ ಇದೇ ಕಲಿತಾರೆ. ಪಾರ್ಟಿದಾಗ ಹೆಂಗೆ ಇರ್ಬೇಕು ನೀವು, ಪಾರ್ಟಿ ಬಗ್ಗೆ ಅಭಿಮಾನ ಹೆಂಗೆ ಇರಬೇಕು, ಆ ಥರ ನೀವು ಇರಬೇಕು. ಪಾರ್ಟಿ ಬಿಟ್ಟು ನಮ್ದಂತ ಯಾವಾಗೂ ಪಾರ್ಟಿ ಬಿಟ್ಟು ಹೋಗಂಗಿಲ್ಲ. ಪಾರ್ಟಿದಾಗ ಇದ್ದ ನಮಗೆ ಎಲ್ಲ ಈಗ ಬೇಗ ಗ್ರಾಮಾಂತರ ಇರಲಿ, ಬೇಗ ಉತ್ತರ ಇರಲಿ, ಅಲ್ಲಿ ನಮ್ಮ ಪಾರ್ಟಿ ಅಭ್ಯರ್ಥಿ ಗೆಲ್ಲಬೇಕಂತ ನಾವು ಪ್ರಯತ್ನ ಮಾಡ್ತೀವಿ. ಆದರೂ ಬಹುತೇಕ ನಮ್ಮ ಜಿಲ್ಲಾ ನಾಯಕ ಸೌದಿ ಆಗ್ಬೋದು, ಸುಶಾಂತ್ ನಾಯಕ್ ಆಗ್ಬೋದು, ಎಲ್ಲರೂ ಪಕ್ಷ ಬಿಟ್ಟು ಕೇಳ್ತಾರೆ, ರಾಜೀನಾಮೆ ಕೊಟ್ಟು ಕೇಳ್ತಾರೆ, ಬೇರೆ ಒಂದು ಪಕ್ಷದ ಕಡೆ ಮುಖ ಮಾಡ್ತಾರೆ. ಅವ್ರ ನಡೆಗೆ ಏನಂತೀರಾ? ಈಗ ನೋಡ್ರಿ, ನೀವು ಡಿಪ್ಯೂಟಿ ಕ್ಯಾಂಡಿಡೇಟ್ಗೆ ಡಿಸೈನ್ ಮಾಡುವಾಗ ಯಾರು ಮಾಡಿದಾರೆ ಬಾಬು, ಈಗ ಎಷ್ಟು ಈಗ ಸದ್ಯ ಅವ್ರಿಗೆ ಎಷ್ಟು ಅಸಹ್ಯ ಆಗ್ತೈತೆ ನೋಡ್ರಿ. ಹಾಂ, ಈ ದೊಡ್ಡ ಪ್ರಮಾಣದಾಗ ಡಿಪ್ಯೂಟಿ ಎಮ್ ಎಲ್ ಎಗೆ ಅವಾಗ ನಮ್ಮ ಪಾರ್ಟಿದಿಂದ ಡಿಸೈನ್ ಮಾಡಿದ ನಂತರ ನೀವು ಹಿಂಗೆ ಮಾಡ್ಕೊಂಡು ಹೋಗ್ತೀನಿ ಅಂದ್ರೆ ನಿಮ್ದು ಏನು, ನಿಮಗೆ ನಿಮ್ಮೆಲ್ಲದ ಸಂಸ್ಕಾರ ಯಾವುದೋ ಇದೆ? ಹೌದು, ಇಲ್ಲ ಪಕ್ಷದವು ಸಾಕಷ್ಟು ಇದ್ದಾರೆ ರೀ, ಪಕ್ಷ ಅಭಿಮಾನಿ ಇದಾರೆ, ಅಂಥವ್ರು ಒಂದೇ 1% ಇರ್ಬೋದು. ಅದು ಪಕ್ಷದ ಬಗ್ಗೆ ಅವ್ರು ಯಾರು ಗೌರವ ಇದ್ದಂಗಲ್ಲ, ಬಿಟ್ಟು ಹಂಗೆ ಏನು ಹೇಳೋದು ಅವಶ್ಯಕತೆ ಏನಿಲ್ಲ, ನಿಮ್ಗೆ ಗುರ್ತ ಇಡ್ಬೇಕು ರೀ ಅಷ್ಟೇ. ಈಗ ಫಸ್ಟ್ ಸಂಘಟನೆ ಮಾಡ್ಕೊಂಡು ಹೋಗ್ತೇನೆ ರೀ, ಮಾಡ್ಕೊಂಡು ಬಂದಿನಿ. ಈಗ ನಮ್ದು ಒಂದು ಗುರಿ ರೀ, ಬೆಳಗಾವಿ ಉತ್ತರ ಮತ್ತು ಗ್ರಾಮಾಂತರ ಗೆಲ್ಲಬೇಕು ನಮಗೆ. ಗ್ರಾಮಾಂತರ ಹೆಂಗೆ ವಾತಾವರಣ ಇದೆ ಸರ್? ಗ್ರಾಮಾಂತರ ವಾತಾವರಣ ಭಾಳ ಚೆನ್ನಾಗಿದೆ, ಅಲ್ಲಿ ಎಲ್ಲರೂ ಮಂದಿ ನಮ್ಮ ಪರವಾಗಿ ಭಾಜಿ ಪರವಾಗಿ ಇದ್ದಾರೆ, ಭಾಜಪ ಪರವಾಗಿ ಇದ್ದಾರೆ. ಮುಂದಿನ ಬರೋ ಕಾಲನಾಗೂ ಅವರು ನಾವು 100% ಗೆಲ್ಲೇ ಗೆಲ್ತೀವಿ. ಈಗ ಆಲ್ರೆಡಿ 150 ಮಂದಿ ಗ್ರಾಮೀಣ ಕ್ಷೇತ್ರ ಪದಾಧಿಕಾರಿಗಳು ಮನೆ ರಿಜೈನ್ ಕೊಟ್ಟರು, ಮತ್ತು ಆಮೇಲೆ ಬಂಡಾಯನ ಹೇಳ್ತಾ ಇದ್ದಾರೆ, ಅದ್ರ ಬಿಸಿ ಏನು ತಟ್ಟಾಗಿಲ್ಲ? ಇಲ್ಲ ಇಲ್ಲ, ಏನಾಗ್ತದ್ರಿ, ಒಂದು ಎರಡು ದಿವಸ ಹಂಗೆ ಇರ್ತದೆ ಸರ್, ಬಿಸಿ ಬಿಸಿ ಇರ್ತದೆ. ಈಗ ಅವರು ಇವತ್ತಿಂದ ಎಲ್ಲ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನಿಮಿತ್ತ ಒಂದು ಕಾರ್ಯಕ್ರಮ ಇಟ್ಕೊಂಡಿವಿ, ಅಲ್ಲ ಎಲ್ಲ ಬಂದು ಪಾಲ್ಗೊಂಡು ಆಗ್ತಾ ಅಂತ ಹೇಳಿದ್ದಾರೆ. ಈಗ ಸಂಜೆ ತನಕ ಎಲ್ಲ ಸರಿ ಆಗ್ತೈತಿ, ಎಲ್ಲ ಕಾರ್ಯಕರ್ತ ಬಂದು ನಾಯಿಂದ ದುಡಿತಾರೆ. ನಾಗೇಶ್ ಮಂಡೇಕರ್ ಕಾರ್ಯಕರ್ತರೆಲ್ಲ ಸುಮ್ಮನೆ ಸಂಘಟನೆ ಮಾಡಿ ಅವ್ರು ಕೇಳ್ತಾರೆ, ನಮ್ಗೆ ಅಸಮಾಧಾನ ಐತೆ, ಅವ್ರ ಜೊತೆ ಹೋಗೋದಿಲ್ಲ ನಾವು ಅಂತ ಅಂತಾರೆ. ಇಲ್ಲ, ಯಾರೊಬ್ಬರು ಅಭ್ಯರ್ಥಿ ಇರಬೇಕು ಯಾವಾಗೂ, ಅವರೊಬ್ಬ ಅಭ್ಯರ್ಥಿ ಇದ್ದಾರೆ. ಕರೆ ಸಂಘಟನೆ ಬೇರೆ, ನಮ್ಮ ದೊಡ್ಡ ಸಂಘಟನೆ ಇದೆ, ಬೂತ್ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತ ಅದಾವ, ಪ್ರತಿಯೊಂದು ಬೂತ್ನಾಗ ಪೇಜ್ ಪ್ರಮುಖರು ಇದ್ದಾರೆ, ಅವ್ರದಿಂದ ನಾವು ಕೆಲಸ ಮಾಡ್ತೀವಿ. ಮತ್ತು 100% ಗೆಲ್ತೀವಿ, 100% ಗೆಲ್ತೀವಿ, ಅದ್ರ ಬಗ್ಗೆ ನೀವು ಮಾತಿಲ್ಲ, ಯಾರೂ ಬಂದು ನಿಲ್ಲರಿ, ನಾವು ಗೆಲ್ತೀವಿ. ಎಂಥ ಅಂಥ ಕಾಲ್ಗಳು ಸಾಕಷ್ಟು ಬರ್ತಾವ್ರಿ, ಯಾಕಂದ್ರೆ ನಾವು ಎಲ್ಲರಿಗೂ ಗೊತ್ತೈತಿ, ಕಾಂಗ್ರೆಸ್ ಪಕ್ಷಕ್ಕೆ ಗೊತ್ತೈತಿ, ಜೆ ಡಿ ಎಸ್ ಗೊತ್ತೈತಿ, ನಾವು ಸಣ್ಣವ್ರದಿಂದ ಸಂಘದಾಗ ಬಂದಿದ್ದೀನಿ, ಬಿ ಜೆ ಪಿದಾಗಿದ್ದೀನಿ, ಬಿ ಜೆ ಪಿ ಬರೋದಿಲ್ಲ ಅಂತ ಅಂತ ನಮ್ಮದು ಒಂದು ಇಮೇಜ್ ಇದೆ. ಅದಕ್ಕೆ ನಮ್ಗೆ ಯಾರು ಬರೋದು ಬರೋಂಗಿಲ್ಲ, ಬರ್ತಾ ಇರ್ತದೆ. ಅದು ನಮ್ಮ ಅಭಿಮಾನಿಗೆ ನಾವು ಯಾವಾಗ ನಮ್ದು ಟಿಕೆಟ್ ಡಿಕ್ಲೇರ್ ಅಂದ್ರೆ ಪಕ್ಷದಿಂದ ಪಟ್ಟಿ ರಿಲೀಸ್ ಆಗಿದೆ, ಆ ರಾತ್ರಿನಾಗ ಎಲ್ಲ ಹೇಳ್ಬಿಟ್ಟಿನಿ, ಎಲ್ಲರೂ ಇವತ್ತಿಂದ ನಮ್ಮ ಮೊದಲಿಂದ ಅವರು ಪಾರ್ಟಿ ಸೋಲ ಕೆಲಸ ಮಾಡ್ಕೊಂಡು ಬಂದಾರು, ಮುಂದೆ ನೀವು ಪಾರ್ಟಿ ಸೋಲ ಕೆಲಸ ಮಾಡ್ಕೊಂಡಿರಿ ಅಂತ ಅವರು ಇರ್ತಾರೆ. ನಮ್ಮ ಕಾರ್ಯಕರ್ತಾಗ ಅಂತ ಯಾರು ಸಂಸ್ಕಾರ ಕೊಟ್ಟಿಲ್ಲ, ರಸ್ತದಾಗ ಹೋಗೋದು, ಬಂಡಾಯ ಮಾಡೋದು, ಮತ್ತೆ ಪಾರ್ಟಿ ಬಂದು ಸೇರೋದು, ಅದು ಪಾರ್ಟಿಗೆ ಡ್ಯಾಮೇಜ್ ಆಗ್ತದೆ. ಹೌದು, 100% ಸಕ್ರಿಯವಾಗಿ ಅವರು ಗೆಲ್ಸಿ ಗೆಲ್ತೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಈಸ್ ದಿ ಜುವೆಲ್ ಆಫ್ ಇಂಡಿಯಾ, ಹೌದಲ್ಲ? ಅವರು ಏನು ಸಂವಿಧಾನ ನಮ್ಗೆ ಕೊಟ್ಟಿದ್ದಾರೆ, ಎಲ್ಲರೂ ಕಾಂಗ್ರೆಸ್ದವ್ರು ಕೂಡಿ ಅವರ ಅಧ್ಯಕ್ಷತೆಯಲ್ಲಿ ಏನು ಸಂವಿಧಾನ ನಮ್ಗೆ ಕೊಟ್ಟಿದ್ದಾರೆ, ಅದು ನಮ್ಮದು ಸಂರಕ್ಷಣ ಕವಚ, ತಮ್ಮದು ನಮ್ಮದು ಎಲ್ಲರದು ಅದು. ವೈ ಹಮ್ಕೋ ಆಗಲಿಕ್ಕೆ ಏಕ್ ಸಮಾನ ನಾಗರಿಕೆ ಥರ ಸಮಾನ ಹಕ್ ದಿಲಾನೆ ಮೇ ಅವ್ರು ದಿಲಾತೆ ರಹನೆ ಮೇ ವೋ ಕಾಮಯಾಬ್ ಹುವೆ ಹೇ. ಆಜ್ ಅಗರ ದೇಖ್ತೆ ಹೇ ಹಮ್ ಆಜ್ ಕಿ ತಾರೀಖ್ ಮೇ ಅಗರ್ ಹಮ್ ದೇಖ್ತೆ ಹೇ ಜೋ ಭಾರತ ದೇಶ ಮೇ ಸಾಂಪ್ರದಾಯಿಕ ತಾಕತೆ ತೋಡ್ಮೋಡ್ ಕರ ರಹಿ ಹೇ, ಇದೇ ದೂಸರೋಕ್ಕೆ ಟುಕಡೆ ಟುಕಡೆ ಬೋಲ್ತಾ, ಯೇ ಖುದ್ ಟುಕಡೆ ಟುಕಡೆ ಕರ್ನೆ ವಾಲೆ ಲೋಗ್ ಹೇ. ಹಾಂ, ಹಮ್ ನಾಮ ಲಿಖೆ ಆಜ್ ನೀ ಬತಾಂಗೆ, ಕ್ಯೂಂಕಿ ಸಬ್ ಬಚ್ಚಾ ಬಚ್ಚಾ ಜಾನ್ತಾ ಹಿಂದೂಸ್ತಾನ್ ಮೇ ಯೇ ಕೌನ್ ಕೈಸೆ ಹೇ. ಔರ್ ಸಿರ್ಫ ಆಜ್ ಕೆ ದಿನ ಬಾಬಾ ಸಾಹೇಬ್ ಕೆ ವಿಚಾರ ಸೆ, ಉನ್ಕೆ ಫೋರ್ಸೈಟ್ ಸೆ, ಔರ್ ಉನ್ಕೆ ಶಕ್ತಿ ಸೆ, ಔರ್ ಉನ್ಕೆ ಪರ್ಸಿಸ್ಟೆನ್ಸ್ ಸೆ, ಜೋ ಹಮೇ ಔರ್ ಆಪ್ಕೋ ಸಬ್ಕೋ ಹಕ್ ಮಿಲೆ ಹೇ ಜೀನೆ ಕೆ, ಏಕ್ ಇನ್ಸಾನ್ ಕಿ ನಾ ಹಿಸಾಬ್ ಸೆ, ಆ್ಯಸ್ ಹ್ಯೂಮನ್ ಬೀಯಿಂಗ್ಸ್, ಉಸ್ಕಾ ಹಮ್ ಜಿತನಾ ಭಿ ಶುಕ್ರಿಯಾ ಅದಾ ಕರೆ, ಪೆಹಲೆ ತೋ ಭಗವಾನ್ ಕಾ ಔರ್ ಫಿರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾ ಖುದ್ ಕಾ, ತೋ ಹಮ್ ಕಿತ್ನೆ ಭಿ ಲಫ್ಸ್ ಬೋಲೆ ವೋ ಕಮ್ ಪಡೆಂಗೆ, ದಿಸ್ ಇಸ್ ಎ ಫ್ಯಾಕ್ಟ್. ಹೌದು, ಕಾಂಗ್ರೆಸ್ದವರು ಅವರು ಕಾಂಗ್ರೆಸ್ದವ್ರು ಫೌಂಡರ್ ಅಲ್ಲ, ಅವ್ರ ವಿಚಾರ ಅಂದರೆ ಕಾಂಗ್ರೆಸ್ದು ವಿಚಾರ. ಐಡಿಯಾಲಜಿಕಲಿ ಕಾಂಗ್ರೆಸ್ ಐಡಿಯಾಲಜಿ ಮತ್ತು ಬೇರೆ ಪಾರ್ಟಿದು ಐಡಿಯಾಲಜಿ ಭಾಳ ಭಿನ್ನ, ದೇರ್ ಇಸ್ ಎ ಲಾಟ್ ಆಫ್ ಡಿಫ್ರೆನ್ಸ್ ಇನ್ ಆಲ್ ದಿ ಪಾರ್ಟೀಸ್. ಈಗ ಸ್ವಲ್ಪ ಕನ್ಫ್ಯೂಷನ್ ಆಗಿ ಇಲ್ಲಿಂದ ಅಲ್ಲೇ ಅಲ್ಲಿಂದ ಅಲ್ಲೇ ಹೋಗಿ ಮಿಕ್ಸಪ್ ಆಗಿದೆ, ಬಟ್ ದಟ್ ವಿಲ್ ಸ್ಟ್ರೇಟನ್ ಔಟ್ ಇನ್ ದಿ ನೆಕ್ಸ್ಟ್ ಬಿಫೋರ್ 2024. ದೇರ್ ವಿಲ್ ಬಿ ಡಿಸ್ಟಿಂಕ್ಟ್ಲಿ ಟೂ ಅಪೋಸಿಟ್ ಐಡಿಯಾಲಜೀಸ್ ಇನ್ ದಿಸ್ ಕಂಟ್ರಿ, ಆ್ಯಂಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ಸ್ ಐಡಿಯಾಲಜಿ ವಿಲ್ ವಿನ್.
ಅಲ್ಟಿಮೇಟ್ಲಿ ವಿಲ್ ಪ್ರಿವೇಲ್. ಈ ಇತ್ತೀಚೆಗೆ ಬಿಜೆಪಿ ಪಟ್ಟಿ ಅಡ್ವಾನ್ಸ್ ಆದ್ಮೇಲೆ ಎಷ್ಟೋ ಜನ ಬಿಜೆಪಿ ಅವರು ಕಾಂಗ್ರೆಸ್ ಪರವಾಗಿ ಬರ್ತಾ ಇದ್ದಾರೆ. ಬಿಜೆಪಿ ದು ದಿ ಬಿಗಿನಿಂಗ್ ಆಫ್ ದಿ ಎಂಡ್ ಆಫ್ ಬಿಜೆಪಿ ವಿಲ್ ಸ್ಟಾರ್ಟ್ ಫ್ರಮ್ ಕರ್ನಾಟಕ 1977. ಎಲ್ಲರಿಗೂ ಶುಭಾಶಯಗಳು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ ನಮಗೆ ಸಂವಿಧಾನ ಕೊಟ್ಟಿದ್ದು, ಸಂವಿಧಾನದಲ್ಲೇ ರೈಟ್ ಟು ಎಜುಕೇಷನ್, ರೈಟ್ ಟು ಹೆಲ್ತ್, ರೈಟ್ ಟು ರಿಲಿಜನ್ ಎಲ್ಲ ಎಲ್ಲ ಈಕ್ವಲ್ ಸಮಾಧಾನ ಮಾಡಿಕೊಟ್ಟಿದ್ದಾರೆ ನಮಗೆ. ಇದೇ ಐಡಿಯಾಲಜಿ ನಮ್ಮ ಕಾಂಗ್ರೆಸ್ದು ಐಡಿಯಾಲಜಿ ಇದೆ. ಎಲ್ಲರೂ ತೊಗೊಂಡು ಹೋಗೋದು, ಎಲ್ಲರ ಜೊತೆ ಇರೋದು, ಅದು ತೊಗೊಂಡು ನಾವು ಮುಂದಿಡ್ತಾ ಇದ್ದೀವಿ. ಸಾಹೇಬ್ರು ಹೇಳಿದಂಗೆ ನಮ್ಮದು ಈಗ AICC ಅಧ್ಯಕ್ಷರು ಖರ್ಗೆ ಸಾಹೇಬ್ರು ಅವರು ಸಂವಿಧಾನ ಬಚಾವೋ ಮತ್ತು ಇದು ಐಡಿಯಾಲಜಿ ತಗೊಂಡು ಮುಂದೆ ಹೋಗ್ತಾ ಇದ್ದಾರೆ. ನೀವು ನೋಡಿದ ಎಲ್ಲ ವರ್ಗ ನಮ್ಮ ಜೊತೆ ಇದ್ದಾರೆ, ಕಾಂಗ್ರೆಸ್ ಜೊತೆ. ಎಲ್ಲ ರಿಲಿಜನ್ಸ್ ಅದಾರು, ಎಲ್ಲ ಭಾಷಿಕ ಅದಾರು, ಎಲ್ಲರೂ ಇದೆ. ನಾವು ಬೇರೆ 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 ಮಾಡೋದಿಲ್ಲ, ಏಕತೆ ನಡ್ತಾ ಇದೆ. ಇನ್ನೊಂದು ಸರ್ತಿ ಎಲ್ಲರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಗೆ ಶುಭಾಶಯ ಹೇಳ್ತಾ ಇವತ್ತು ಪ್ರೋಗ್ರಾಮ್ ಎಲ್ಲ ಒಳ್ಳೆ ಆಗಲಿ. ಮತ್ತು ಸಂವಿಧಾನ ಯಾವಾಗ ತನಕ ನಮ್ಮ ದೇಶ ಇದೆ ಆವಾಗ ತನಕ ಹಿಂಗನ್ನು ಹೋಗು. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 132ನೇ ಜಯಂತಿಯಲ್ಲಿ ಶಫಿ ಬೆನ್ನಿ ಭಾಗಿ. ಬೆಳಗಾವಿ ಜಿಲ್ಲೆ ರಾಮದುರ್ಗ್ ಪಟ್ಟಣದ ವಾರ್ಡ್ ನಂಬರ್ 18ರ ಗಡತ್ಕೇರಿ ಓಣಿಯಲ್ಲಿ ಶ್ರೀ ಸಂಗಮೇಶ್ವರ ಖಾನಾವಳಿ ಪಕ್ಕದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಆಯೋಜನೆ ಮಾಡಿದ ಕಾರ್ಯಕ್ರಮಕ್ಕೆ ಭೇಟಿ ನೀಡಿ ಸಂವಿಧಾನ ಶಿಲ್ಪಿ ಭಾರತರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ಅವರ 132ನೇ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಕೇವಲ ಒಂದು ವರ್ಷಕ್ಕೆ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಸೀಮಿತವಾಗಬಾರದು, ಪ್ರತಿ ತಿಂಗಳು ಸಂವಿಧಾನ ವಿಜಯೋತ್ಸವವನ್ನ ಆಚರಣೆ ಮಾಡಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಗೆಳೆಯರೇ ಬಳಗದ ಕಾರ್ಯಕರ್ತರು ಹಾಗೂ ಅಭಿಮಾನಿ ಬಳಗದವರು ಮತ್ತು ಹನುಮಂತ್ ಹಲ್ಗಿ, ಮುತ್ತು ಮ್ಯಾಗೇರಿ, ಪುಂಡ್ಲಿಕ್ ಮ್ಯಾಗೇರಿ, ಸಂಜು ಕಪಾಲಿ, ಜಹೀರ್ ಪೆಂಡಾರಿ, ಜಾವೀದ್ ಯಾದ್ವಾಡ್, ಡುಂಗರಿ ಸಾಬ್ ಕಡ್ಬೆ, ಅಣ್ಣಪ್ಪ ನಿಜ್ಗೂಲಿ, ಮೊಹಮ್ಮದ್ ಬೇಗ್ ನಿಗದಿ, ಬಾಳು ರಾಟಿ, ಆಶ್ಪಾಕ್ ಧಾರವಾಡ್, ಸೋಮಣ್ಣ ಸ್ವಭರತ್, ಮೇಗುಂಡಿಪ್ಪ ಮಾಳಿ ಉಪಸ್ಥಿತರಿದ್ದರು. ನಮಸ್ಕಾರ ತಮ್ಮೆಲ್ರಿಗೂ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಹಾರ್ದಿಕ ಶುಭಾಶಯಗಳು. ಇವತ್ತು ಜಬೀಮ್ ಟೈಗರ್ ಶಿವ ಸಂಘಟನೆ ವತಿಯಿಂದ ಇವತ್ತು ಏನು ಜಯಂತಿ ಆಚರಣೆ ಮಾಡ್ತಾ ಇದ್ದಾರೆ. ಎಲ್ಲ ಅಲಂಕಾರಿಕ ವಾಹನಗಳನ್ನು ಇವತ್ತು ಏನು ಆಗಮಿಸ್ತಾ ಇದ್ದಾವೆ. ಅವರಿಗೆ ಜಬೀಮ್ ಟೈಗರ್ ಯುವ ಸಂಘಟನೆ ವತಿಯಿಂದ ಒಂದು ಮೊಮೆಂಟಮ್ ಕೊಟ್ಟು ಅವ್ರನ್ನ ಸ್ವಾಗತಿಸಿ ಅವರಿಗೆ ಒಂದು ಸಿಹಿ ತಿಂಡಿ ಬಾಕ್ಸನ್ನು ಕೊಡೋ ಮುಖಾಂತರ ಅವ್ರನ್ನ ಸ್ವಾಗತಿಸ್ತಾ ಇದ್ದಾರೆ. ಹಾಗೂ ಅವರಿಗೆ ಇನ್ನೂ ಪ್ರತಿ ವರ್ಷ ಇನ್ನೂ ವಿಜೃಂಭಣೆಯಿಂದ ಆ ಅಲಂಕಾರಿಕ ವಾಹನ ಬರಲಿ ಅಂತ ಪ್ರತಿಯೊಬ್ಬರು ಇಲ್ಲಿ ನಮ್ಮ ಯುವ ಸಂಘಟನೆ ಟೈಗರ್ ವತಿಯಿಂದ ಜಬೀಮ್ ಟೈಗರ್ ಯುವ ಸಂಘಟನೆ ವತಿಯಿಂದ ಅವ್ರನ್ನ ಸ್ವಾಗತಿಸ್ತಾ ಇದ್ದಾರೆ. ಹಾಗೇ ಅವರು ಪ್ರತಿ ಬಾರಿಯೂ ಜಯಂತಿಯನ್ನು ವಿಭಿನ್ನ ರೀತಿಯಲ್ಲಿ ಅದ್ಧೂರಿಯಾಗಿ ಅವರು ಆಚರಿಸ್ತಾರೆ. ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಾಗೂ ಬುದ್ಧ ಬಸವಣ್ಣ, ಶ್ರೀ ಮಹರ್ಷಿ ವಾಲ್ಮೀಕಿ ಗುರುಗಳು, ಆ ಎಲ್ಲ ದೊಡ್ಡ ಶಕ್ತಿ ಇವರು ಈ ಸಂಘಟನೆಗೆ ಕೊಡಲಿ, ಹಾಗೆಯೂ ಈ ನಮ್ಮ ಸಂಘಟನೆ ಪದಾಧಿಕಾರಿಗಳು ಕೊಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ಜೈ ಭೀಮ್. ಡಾಕ್ಟರ್ ಭಾರತ ವಿಶ್ವರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 132ನೇ ಜಯಂತಿ ಅಂಗವಾಗಿ ಜೈ ಭೀಮ್ ಟೈಗರ್ ಸಂಘಟನೆ ವತಿಯಿಂದ ಎಲ್ಲ ಏನು ಬರುತ್ತಿದೆ ಟ್ಯಾಬ್ಲೋಗಳು, ಮೆರವಣಿಗೆ ಗಾಡಿಗಳು, ಅವರಿಗೆ ಒಂದು ಸ್ವೀಟ್ ಮೂಮೆಂಟನ್ನು ಹಾಗೆ ಒಂದು ಸ್ವೀಟ್ ಬಾಕ್ಸನ್ನು ಕೊಟ್ಟು ಈ ಭೀಮ್ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದೇವೆ. ಹಾಗಾಗಿ ಎಲ್ಲರೂ ಎಲ್ಲ ಸಮಾಜ ವತಿಯಿಂದ ಹಾಗೆ ಎಲ್ಲ ಬಂಧುಗಳು ಈ ಜಯಂತಿಗೆ ಶೋಭೆ ತೋರಲಿ ಅಂತ ಎಲ್ಲರೂ ಬರಬೇಕಾಗಿ ವಿನಂತಿ. ಜೈ ಭೀಮ್. ಬಿಜೆಪಿ ಹೈಕಮಾಂಡ್ಗೆ ಖಡಕ್ ಸಂದೇಶ ನೀಡಿದ ಮಹಾದೇವಪ್ಪ ಯಾದವಾಡ್, ಟಿಕೆಟ್ ಬದಲಾವಣೆ ಮಾಡದಿದ್ದರೆ ಬಂಡಾಯ ಸ್ಪರ್ಧೆ ಖಚಿತ. ಬೆಳಗಾವಿ ಜಿಲ್ಲೆ ರಾಮದುರ್ಗ್ ಪಟ್ಟಣದ ಹೊರವಲಯದಲ್ಲಿದ್ದ ರಾಟಿ ರೆಸಾರ್ಟ್ನಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ಕರೆದ ಶಾಸಕ ಮಹಾದೇವಪ್ಪ ಯಾದವಾಡ್ ಈ ಸಂದರ್ಭದಲ್ಲಿ ಮಾತನಾಡಿ, ನಾವು ರಾಮದುರ್ಗ್ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಿಗೆ ಪಕ್ಷದ ಹೈಕಮಾಂಡ್ ಟಿಕೆಟ್ ತಪ್ಪಿಸಿ ಶಾಕ್ ನೀಡಿದೆ.
ಟಿಕೆಟ್ ಕೈ ತಪ್ಪಿದ್ದಕ್ಕೆ ಕ್ಷೇತ್ರದಲ್ಲಿ ಆಕಾಂಕ್ಷಿಗಳ ಬಂಡಾಯ ಭುಗಿಲೆದ್ದಿದೆ. ತಾಲೂಕಿನ ಬಿಜೆಪಿ ಟಿಕೆಟ್ ಪ್ರಮುಖ ಆಕಾಂಕ್ಷಿಗಳು ಹಾಗೂ ಅವರ ಬೆಂಬಲಿಗರು ಒಂದೆಡೆ ಸೇರಿ ಬಿಜೆಪಿ ಸರ್ಕಾರದ ನಡೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಬಿಜೆಪಿ ಹೈಕಮಾಂಡ್ ಕ್ಷೇತ್ರದ ಟಿಕೆಟ್ ಚಿಕ್ರೇವಣ್ಣ ಅವರಿಗೆ ನೀಡಿದ ಬೆನ್ನಲ್ಲೇ ಬಿಜೆಪಿ ಪಕ್ಷ ಮೂಲ ಬಿಜೆಪಿಗರಿಗೆ ಟಿಕೆಟ್ ವಂಚಿಸಿ ಅನ್ಯಾಯ ಮಾಡಿದೆ. ತಾಲೂಕಿನ ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ನೀಡಿದ್ದರೆ ನಾವು ಒಮ್ಮತದಿಂದ ಬೆಂಬಲ ಸೂಚಿಸುತ್ತಿದ್ದೆವು. ಆದರೆ ಪಕ್ಷಕ್ಕೆ ನಿನ್ನೆ ಮೊನ್ನೆ ಬಂದವರಿಗೆ ಟಿಕೆಟ್ ನೀಡಿರುವುದು ಸಹಿಸಲಾಗದು. ಕೂಡಲೇ ಟಿಕೆಟ್ ಬದಲಾವಣೆಯಾಗಬೇಕು. ಇರದಿದ್ದರೆ ಪಕ್ಷಕ್ಕೆ ತಕ್ಕ ಶಾಸ್ತಿ ಮಾಡಲಾಗುವುದು ಎಂದು ಬಿಜೆಪಿ ಶಾಸಕ ಮಾದೇವಪ್ಪ ಯಾದವಾಡ್ ಹೈಕಮಾಂಡ್ಗೆ ಎಚ್ಚರಿಕೆ ನೀಡಿದರು. ಬರುವಂಥ ಸಂದರ್ಭದೊಳಗೆ 11ನೇ ತಾರೀಕಿನ ದಿವಸ ರಾತ್ರಿ 9 ಗಂಟೆಗೆ ಬೆಂಗಳೂರು ನಾವು ಚಿಕ್ಕರೇವಣ್ಣ ಅಂತ ಹೆಸರು ಘೋಷಣೆ ಆದ ಮ್ಯಾಗ ಇವತ್ತು ಸಾಕಷ್ಟು ನನ್ನ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧು ಭಗಿನಿಯವರು ಇವತ್ತು ತೊಂದರೆ ಆದಂಥ ಸಂದರ್ಭದೊಳಗೆ ನಾನು ವಿಶೇಷವಾಗಿ ಧೈರ್ಯ ಕಳ್ಕೊಳ್ಳೋಕೆ ಹೋಗ್ಬೇಡಪ್ಪ, ಎರಡು ಸ್ಥಳದ ನೋಡೂ ನಾನು ಬೆಂಗಳೂರು ಹೋಗ್ತೀನಿ ಅಂತ ನಿನ್ನೆ ಹೇಳಿದಂಥ ಸಂದರ್ಭದೊಳಗೆ ನಿನ್ನೆ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರವರು, ಸನ್ಮಾನ್ಯ ಯಡಿಯೂರಪ್ಪನವರವರು, ಸನ್ಮಾನ್ಯ ನಳಿನ್ ಕುಮಾರ್ ಕಟೀಲ್ ಸಿ ಟಿ ಅವರಿಗೆ ಮತ್ತೊಮ್ಮೆ ಪುನರ್ ಪರಿಶೀಲನೆ ಮಾಡಿತು ಅಂತ ಮಾತು ಕೊಟ್ಟರೆ ಎರಡು ದಿವಸ ವಿಶ್ವಾಸ ಐತೆ ನನಗೆ. ಇವತ್ತು ನನ್ನ ಜೊತೆಗೆ ಇವತ್ತು ಒಂದು ವಾರದೊಳಗೆ ಚಿಕ್ಕರೇವಣ್ಣ ಕಾಂಗ್ರೆಸ್ದೊಳಗಿದ್ದಂಥ ದೊಡ್ಡ ಮಾಲೆ ಹಾಕಿ ಸಿದ್ದರಾಮಯ್ಯ ಪ್ರಜಾಧ್ವನಿಯಲ್ಲಿ ದೊಡ್ಡ ಮಾಲೆ ಹಾಕಿ ಇವತ್ತು ಕಾಂಗ್ರೆಸ್ ಮಂದಿ ಕರ್ಕೊಂಡ್ಬಂದು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಮೆಂಬರ್ ಆಗಲ್ಲ ಇವತ್ತು ಟಿಕೆಟ್ ಘೋಷಣೆ ಮಾಡ್ಯಾರ. ಜಿಲ್ಲೆಯಲ್ಲಿ ಷಡ್ಯಂತ್ರ ಇಡುವಂಥ ಸಂದರ್ಭದೊಳಗೆ, ರಾಜ್ಯದಲ್ಲಿ ಷಡ್ಯಂತ್ರ ಇಡುವಂಥ ಸಂದರ್ಭದೊಳಗೆ ಇದು ರಾಷ್ಟ್ರೀಯ ನಾಯಕರಿಗೆ ಗೊತ್ತಾಗದಂಥ ಸಂದರ್ಭದೊಳಗೆ ಇವತ್ತು ನನ್ನ ತಾಲೂಕಿಗೆ ಬಹಳ ಅನ್ಯಾಯ ಆಗೈತಿ. ಇವತ್ತು ಆ ದೃಷ್ಟಿ ಇಟ್ಕೊಂಡು ಇನ್ನೂವರೆಗೆ ನಮ್ಮ ಚಿಕ್ಕರೇವಣ್ಣ ಅಂತ ಏನು ಅನೌನ್ಸ್ ಮಾಡ್ಯಾರ, ಇವತ್ತು ಕ್ಷೇತ್ರಕ್ಕೆ ಬಂದಾನೆ, ಇನ್ನೂವರೆಗೆ ಕ್ಷೇತ್ರದ ಅಡ್ಡಾಡಿಲ್ಲ. ಆ ದೃಷ್ಟಿ ಇಟ್ಕೊಂಡು ನನ್ನ ಪಕ್ಷದ ಕಾರ್ಯಕರ್ತರು ಸುಮಾರು ಜನರು ಕೂಡಿಸಿಕೊಂಡು ತೀರ್ಮಾನ ತಗೋಬೇಕಂತ ಏಕಾಶಿ ಇನ್ನು ಎರಡು ವ್ಯವಸ್ಥೆಯೊಳಗೆ ಅಕಸ್ಮಾತ್ ತೀರ್ಮಾನ ತಗೋಲಿಲ್ಲ ಅಂತಂದ್ರೆ ನಾವು ಪಕ್ಷದ ಬುಗಿಲೆದ್ದು 7 ಮಂದಿಯಾಗಿ ನಮ್ಮ ಯಾರು ಅಭ್ಯರ್ಥಿಗಳು ಆಯ್ಕೆ ಮಾಡ್ತೀವಿ ಅದು ಪ್ರಾಮಾಣಿಕ ಪ್ರಯತ್ನ ಮಾಡಿ ತನುಮಣದಿಂದ ನಾವು ಆಯ್ಕೆ ಮಾಡಿ ಕಳಿಸ್ಲಿಕ್ಕೆ ಪ್ರಯತ್ನ ಮಾಡುವಂಥ ಕೆಲಸನ ಮಾಡ್ತು. ಅದಕ್ಕೆ ಇವತ್ತು ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಯಡಿಯೂರಪ್ಪನವರು, ನಳಿನ್ ಕುಮಾರ್ ಕಟೀಲ್ ಅವರು ಮತ್ತು ಪ್ರಹ್ಲಾದ್ ಜೋಶಿ ಅವರಿಗೂ ಜೆ ಪಿ ನಡ್ಡಾ ಅವರಿಗೆ ಇವತ್ತು ನನ್ನ ತಾಲೂಕಿನ ಮತ್ತೊಮ್ಮೆ ಯಾರ್ದಿಂದ ಪುನರ್ ಪರಿಶೀಲನೆ ಮಾಡಬೇಕು. ನಮ್ಗೆ 7 ಮಂದಿಯಾಗಿ ಯಾರು ಕೊಡ್ತೀರಿ ಕೊಡ್ರಿ, ನಾವು ತಯಾರಿದ ಸ್ವಾಭಿಮಾನದಿಂದ ತಯಾರು ಮಾಡಿ ನಾವು ಕಳಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವಂಥ ಕೆಲಸ ಮಾಡ್ತೀವಿ. ಆ ದೃಷ್ಟಿಯಲ್ಲಿ ಇವತ್ತು ನನ್ನ ತಾಲೂಕಿನ ಪಕ್ಕದ ಕ್ಷೇತ್ರ ಸಿದ್ದರಾಮಯ್ಯ ಬದಾಮಿ ಪರಿಸ್ಥಿತಿ 5 ವರ್ಷ ಎಷ್ಟು ಗತಿ ಎಷ್ಟು ಪರಿಸ್ಥಿತಿ ಆತವ್ರಿ, ಒಂದು ಪೊಲಿಟಿಷಿಯನ್ಗೆ ಹೋಗಂಗಿಲ್ಲ, ತಹಸೀಲ್ದಾರ್ ಕಚೇರಿಗೆ ಹೋಗಂಗಿಲ್ಲ, ಇವ್ರು ಬೆಂಗಳೂರಿಗೆ ಇದ್ದುಕೊಂಡು ನಾಳೆ ಮತದಾರದ ಪರಿಸ್ಥಿತಿ ಏನಾಗತ್ತದ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾನು ಕಾರ್ಯಕರ್ತ ದಿನವಿಡೀ ಇವತ್ತು ನಿಮ್ಗೆ ಕೈ ಮುಗಿತೀರಿ, ನಿಮ್ಮ ಕೈ ಮುಗಿತು ನಿಂತು ನೀವು ನಿಂತು ಬಿಡ್ರಿ, ನೀವು ನಿಂತು ಬಿಡ್ರಿ ಅನ್ನಕತ್ತಾರ. ಅದಕ್ಕೆ ಇವತ್ತು ತೀರ್ಮಾನ ತೊಗೊಂಡು ಇವತ್ತು 2-5 ಆಗ್ಲಿಕ್ಕೆ ಅಂತಂದ್ರೆ ನಾವು ಇಂಡಿಪೆಂಡೆಂಟ್ ನಿಂದಾಗ್ತಾ ಇರೋದು. ಬಿಜೆಪಿ ಹೈಕಮಾಂಡ್ ನಿರ್ಧಾರ ಬದಲಿಸಲಿದೆ ಎಂಬ ವಿಶ್ವಾಸವಿದೆ ಪಿಎಫ್ ಪಾಟೀಲ್. ಬೆಳಗಾವಿ ಜಿಲ್ಲೆ ರಾಮದುರ್ಗ್ ತಾಲೂಕಿನಲ್ಲಿ ಉಲ್ಬಣಗೊಂಡಿರುವ ವಾತಾವರಣವನ್ನು ಮನಗೊಂಡು ಪಕ್ಷದ ವರಿಷ್ಠರು ತಮ್ಮ ನಿರ್ಧಾರ ಬದಲಿಸುವ ಸಾಧ್ಯತೆ ದಟ್ಟವಾಗಿದೆ. ಹೈಕಮಾಂಡ್ ಮೇಲೆ ನನಗೆ ಸಂಪೂರ್ಣ ವಿಶ್ವಾಸವಿದೆ ಎಂದು ನ್ಯಾಯವಾದಿ ಹಾಗೂ ಬಿಜೆಪಿ ಮುಖಂಡ ಪಿಎಫ್ ಪಾಟೀಲ್ ಅಭಿಮತ ವ್ಯಕ್ತಪಡಿಸಿದರು. ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಬಿಜೆಪಿ ಟಿಕೆಟ್ ಪ್ರಬಲ ಆಕಾಂಕ್ಷಿ ಪಿಎಫ್ ಪಾಟೀಲ್ ಅವರ ಅಭಿಮಾನಿ ಬಳಗ ಹಾಗೂ ತಾಲೂಕಿನ ಪಂಚಮಸಾಲಿ ಮುಖಂಡರ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದರು. ನನ್ನ ಬೆಂಬಲಿಗರು ಪಕ್ಷದ ಕಾರ್ಯಕರ್ತರೇ, ನನ್ನ ಹೈಕಮಾಂಡ್ ಇದ್ದಂತೆ ಅವರ ನಿರ್ಣಯದಂತೆ ನಾನು ನಡೆದುಕೊಳ್ಳುತ್ತೇನೆ. ಇನ್ನೂ 2 ದಿನಗಳು ಕಾಯಿರಿ, ಯಾವುದೇ ತಪ್ಪು ನಿರ್ಧಾರ ತೆಗೆದುಕೊಳ್ಳಬೇಡಿ ಎಂದು ಪಕ್ಷದ ಮುಖಂಡರು ಸೂಚನೆ ನೀಡಿದ್ದಾರೆ. ಅವರ ನಿರ್ಣಯ ಹಾಗೂ ಬದಲಾವಣೆಗೆ ಕಾದು ನೋಡೋಣ. ಅಷ್ಟಕ್ಕೂ ವರಿಷ್ಠರು ತಮ್ಮ ನಿಲುವು ಪ್ರಕಟಿಸದೇ ಇದ್ದಲ್ಲಿ ಶಾಸಕರಾದ ಮಾದೇವಪ್ಪ ಯಾದವಾಡ್, ಡಾಕ್ಟರ್ ಕೆವೈ ಪಾಟೀಲ್, ರಮೇಶ್ ದೇಶಪಾಂಡೆ, ರೇಣಪ್ಪ ಸೋಮಗೊಂಡ್ ಸೇರಿದಂತೆ ಸರ್ವ ಆಕಾಂಕ್ಷಿಗಳು ಒಂದಾಗಿ ಚರ್ಚಿಸಿ ಎಲ್ಲರೂ ಒಮ್ಮತದ ನಿರ್ಧಾರ ತೆಗೆದುಕೊಳ್ಳುತ್ತೇವೆ ಎಂದು ತಮ್ಮ ಸ್ಪಷ್ಟ ನಿಲುವು ಪ್ರಕಟಿಸಿದರು. ಈ ಸಂದರ್ಭದಲ್ಲಿ ಬಿಎಫ್ ಬಿಸಿನೋನಿ, ವೈಎಚ್ ಪಾಟೀಲ್, ಶ್ರೀದೇವಿ ಮಾದನ್ನವರ್, ಜಿವಿ ನಾಡಗೌಡ್,
ರಾಜೇಶ್ ಹರ್ಲಾಪುರ್, ಕಲ್ಲಣ್ಣ ವಜ್ರಮಠ್, ಬಾಳು ಹೊಸ್ಮನಿ, ವಿಜಯ್ ಗುಡ್ದಾರಿ, ಶಂಕರ್ ಲಮಾನಿ, ಬಿಎಲ್ ಸಂಕನ್ಗೌಡ್, ಚೇತನ್ ಕಾಣಿಗೇರ್, ದೊಡ್ಮನಿ ಸೇರಿದಂತೆ ಇತರರು ಮಾತನಾಡಿ ಮುಂದಿನ ರಾಜಕೀಯ ಭವಿಷ್ಯದ ಬಗೆಗೆ ಕುಲಂಕುಷವಾಗಿ ವಿಚಾರ ಮಾಡಿ ನಿರ್ಧಾರ ತೆಗೆದುಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ದುಡುಕು ಸ್ವಭಾವ ಬೇಡವೆಂದರು. ಯಾವ ಕಾರಣಕ್ಕೂ ಕೂಡ ನಾವು ತಪ್ಪು ಡಿಸಿಷನ್ ತಗೊಳ್ಬೇಡ. ಆದ್ರೆ ಒಂದು ಮಾತ್ರ ನಿರ್ಧಾರ, ಈ ವರ್ಷದ ಬ್ಯಾಲೆಟ್ ಪೇಪರ್ ನಲ್ಲಿ 2023 ಚುನಾವಣೆಯಲ್ಲಿ ನಮ್ಮ ಹೆಸರು ಪಿ ಎಂ ಪಾಟೀಲ್ ಅಂತ ವ್ಯಕ್ತಿ ಹೆಸರ ಇದ್ರಾಗಿದ್ದು ಬ್ಯಾಲೆಟ್ ಪೇಪರ್ ನಲ್ಲಿ ಇರ್ತದೆ. ಇನ್ನೊಂದು ಪ್ರಶ್ನೆ ಇರ್ತದೆ, ಈ ವಿಷಯದಲ್ಲಿ ಈ ಸಂದರ್ಭದಲ್ಲಿ ಓಡಿಕೊಳ್ಳೋದು ಇಲ್ಲೇನಾಗ್ಬೋದು ಅಲ್ಲೇನಾಗ್ಬೋದು. ಆದ್ರೆ ತಮ್ಮೆಲ್ಲರೂ ಒಂದು ಅಭಿಪ್ರಾಯವನ್ನು ಇವತ್ತು ಕೇಳಲಿಕ್ಕೆ ನಾವು ಕರೆದಿದ್ದೀವಿ. ಆದರೂ ಕೂಡ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಾವು ಹೇಳಿದಿರಿ. ಅಲ್ಲೇ ನಮ್ಮ ಕೋಟಿ ಎಂಬಂತವ್ರು ನೀವು ಅಭಿಪ್ರಾಯನ ಹೇಳಂತಂದ್ರು, ಈಗ ಕೂಡ ನಮ್ಮ ಅಭಿಪ್ರಾಯ ಹೇಳಕತ್ತೀವಿ. 2023 ನಾವು ಕಂಟೆಸ್ಟ್ ಮಾಡ್ತೀವಿ. ಈ ಸದ್ಯ ನಾಳೆ ನಡೆದ ಇವತ್ತ ಈ ಸದ್ಯಕ್ಕೆ ನಡ್ರಿ ನಾಳೆ ನಡ್ರಿ ನಡೆದ ನಡ್ರಿ ಅನ್ನೋದು ದಯವಿಟ್ಟು ಯಾರು ಮನಸ್ಸಾಗಿ ಮಾಡ್ಕೋಬೇಡಿ. ಇನ್ನೂ 2-3 ದಿವಸ ಕಾದು ನೋಡೋದು. ನಮಗೆ ಇನ್ನೂ 21 ಅವಕಾಶ ಇದೆ. ಅಂದ್ರೆ 20 ನಾಮಿನೇಷನ್ ಇಲ್ಲ ಹೇಳ್ತಾರೆ, 20 ನಾಮಿನೇಷನ್ ಲಾಸ್ಟ್ ಡೇಟ್. ಸ್ಕ್ರೂಟ್ನಿ ಟೈಮ್ ದಾಗ ನಾವು ಪಿ ಪಾರ್ ಕೊಟ್ಟರು ಕೂಡ ಅದು ಎಕ್ಸೆಪ್ಟ್ ಆಗಿದೆ. ಇದೆಲ್ಲರೂ ಈಗ ಚುನಾವಣೆ ನಾಳಿಂದ 13 ತಾರೀಕಿನಿಂದ ಇವತ್ತಿಂದ ಸ್ಟಾರ್ಟ್ ಐತಿ. 24 ಕೊನೆ ತಾರೀಕೈತಿ. 21 ಸ್ಕ್ರೂಟ್ನಿ ಇರ್ತೈತಿ. ಸ್ಕ್ರೂಟ್ನಿ ಮಟ್ಟ ನಮಗೆ ಪಿ ಪಾರ್ ಕೊಡುವಂತ ಒಂದು ಅವಶ್ಯಕತೆ ಅವಕಾಶ ಐತಿ. ಅದಕ್ಕೆ ದಯವಿಟ್ಟು ಇನ್ನೆರಡು ದಿವಸ ನಾವು ಕಾಯಿಡು ಕಾಯಿಡು ಅಂತ ನಮ್ಮ ಚಟುವಟಿಕೆ ನಾವು ಮಾಡೋಣ. ನಾವೇನೋ ಚುನಾವಣೆ ಏನು ನಮಗೆ ಬೇಕು ಅದನ್ನೆಲ್ಲ ಮಾಡಿಕೊಂಡು ಪ್ರಚಾರ ಮಾಡೋಣ. ಪ್ರತಿಯೊಂದು ಗ್ರಾಮಕ್ಕೂ ವಿಸಿಟ್ ಕೊಡೋಣ. ಈಗಾಗಲೇ ನಾನು 2-3 ತಿಂಗಳದಾಗ ಪ್ರತಿಯೊಂದು ಗ್ರಾಮಕ್ಕೂ ಕೂಡ ವಿಸಿಟ್ ಕೊಟ್ಟಿದ್ದೀವಿ. ತಮ್ಮೆಲ್ಲರಿಗೂ ಬಂದರೆ ಇನ್ನೂ ಕೂಡ ಇನ್ನೂ 26-27 ದಿವಸ ಇದ್ರೂ ಕೂಡ ನಾ ದಿವಸ ಇಲ್ಲಿವರೆಗೆ ಏನ್ ಮಾಡ್ತಿದ್ದೆ 4-5 ಅಡ್ಡಾಡ್ತಿದ್ದೆ. ಈಗ ದಿವಸ ಒಂದು 10-15 ಹಳ್ಳಿ ಅಡ್ಡಾಡಿಕ ಸರ್, ಇನ್ನೂ ಒಂದು ರೌಂಡ್ ಯಾವ್ದೋ ಪರಿಸ್ಥಿತಿ ಒಂದು ರೌಂಡ್ ಅಡ್ಡಾಡಿಕ ಸರ್. ನಮ್ದು ಏನಂತ ನಿಲುವು ತೋರಿಸ್ಕ ಸರ್, ನಮ್ದು ಏನ್ ಗಟ್ಟಿ ಐತೆ ಅನ್ನೋದನ್ನ ನಾವು ತೋರಿಸೋಣ.